ಈಗ ನಾವು ತೆಕ್ಕ ಭಾಗ ಸುಭದ್ರಾ ಕಲ್ಯಾಣದಲ್ಲಿ ದೂತ ಬಂದು ಬಲರಾಮನಲ್ಲಿ ಒಂದು ಅಲ್ಲಿ ವನದಲ್ಲಿ ಸನ್ಯಾಸಿ ಕೂತಿದ್ದಾನೆ ಅಂತ ಹೇಳೋದು ಇವ ಹೋಗಿ ಬಲರಾಮನನ್ನು ಮಾತಾಡಿಸೋದು ಇದು ಯಕ್ಷಗಾನದಲ್ಲಿ ಒಂದು ಸ್ವಲ್ಪ ಹಾಸ್ಯ ಪ್ರಕರಣಕ್ಕೆ ಇದ್ದದ್ದು ಇಲ್ಲಿ ಹಾಸ್ಯ ಆಗ್ತದೆ ಅಂತ ಅಲ್ಲ ಅಲ್ಲಿ ಅರ್ಜುನ ಸುಭದ್ರೆಯ ಮೇಲೆ ಪ್ರಣಯವುಳ್ಳವ ವೇಷ ಮಾಡಿಕೊಂಡು ಬಂದಿರ್ತಾನೆ ಸುಭದ್ರಾ ಕಲ್ಯಾಣದ ಕಥೆ ಸುಭದ್ರ ಹರಣ ಗೊತ್ತು ನಿಮಗೆ ವೇಷ ಮಾಡಿಕೊಂಡು ಬಂದು ಬಲರಾಮ ಆ ವೇಷವನ್ನು ನಂಬಿ ಕರ್ಕೊಂಡು ಬರೋದು ಆಮೇಲೆ ಸುಭದ್ರ ಮೇ ಪ್ರಕರಣ ನಡೆಯುವುದು ಅದಕ್ಕೆ ಕೃಷ್ಣ ಮೊದಲೇ ಸಿದ್ಧತೆ ಮಾಡಿರ್ತಾನೆ ಸನ್ಯಾಸಿಯಾಗಿ ಬಂದ ಅರ್ಜುನ ನೀನು ಹಾಗೇ ಇರು ಬಲರಾಮ ನಿನ್ನನ್ನು ಹೋಗ್ತಾನೆ ಅವನು ಮುಗ್ಧ ಯತಿಗಳ ಸನ್ಯಾಸಿಗಳ ಬಗ್ಗೆ ತುಂಬ ಪ್ರೀತಿ ಗೌರವ ಇರುವವ ಎಂಬ ಹಿನ್ನೆಲೆಯಲ್ಲಿ ಬಲರಾಮ ಒಡ್ಡೋಲಗದಲ್ಲಿರುವಾಗ ದೂತರು ಬಂದು ಹೇಳಿ ಬಲರಾಮ ಯತಿಯನ್ನು ಹೋಗ್ತಾನೆ ಇಲ್ಲಿಯೇ ಬಲರಾಮನ ಒಂದು ಉಂಟು ಎಲ್ಲ ಯತಿಗಳು ಸನ್ಯಾಸಿಗಳು ಬಂದರೆ ಬರುವುದೇ ಕೃಷ್ಣನಲ್ಲಿ ಅಲ್ವ ತಾನು ಕರ್ಕೊಂಡು ಬರಬೇಕು ಯಜಮಾನಾಗಿ ಅಂತ ಮುಗ್ಧ ನೇರ ಸ್ವಭಾವದ ಬಲರಾಮ ಕರ್ಕೊಂಡು ಬರ್ತಾನೆ ಅದಕ್ಕೆ ದೂತ ಹೇಳೋದು ಅಲ್ಲಿ ಹೋಗಿ ಸನ್ಯಾಸಿ ಹತ್ರ ಮಾತಾಡುವಾಗ ಸನ್ಯಾಸಿ ಆಧ್ಯಾತ್ಮಿಕ ಧ್ವನಿಗಳುಳ್ಳ ವಿಚಿತ್ರವಾದ ಮಾತುಗಳನ್ನು ಹೇಳಿದ್ದಕ್ಕೆ ಬಲರಾಮ ಒಂದು ಅದ್ಭುತ ಫಿಲಾಸಫಿ ಅಂತ ಗ್ರಹಿಸಿಕೊಂಡು ಪ್ರತಿಕ್ರಿಯೆ ಕೊಡ್ತಾನೆ ಕರ್ಕೊಂಡು ಬರ್ತಾನೆ ಇದು ಕಥೆ ತುಂಬ ದೀರ್ಘ ಒಂದು ಒಂದೂವರೆ ಗಂಟೆ ಹೋಗ್ತದೆ ನಾವು ಒಂದು ಸಣ್ಣ ಪ್ರಾತ್ಯಕ್ಷಿಕೆಗೆ ಪದ್ಯಗಳನ್ನು ಕಡಿಮೆ ಮಾಡಿಕೊಂಡು ಬಲರಾಮನ ಒಡ್ಡೋಲಕದಿಂದ ದೂತ ಹೇಳುವುದು ದೂತ ಸಮೇತ ಸನ್ಯಾಸಿಯನ್ನು ಕಾಣುವುದು ಅಲ್ಲಿ ಸನ್ಯಾಸಿಯ ಒಂದು ಎರಡು ಮಾತುಗಳು ಇಷ್ಟಕ್ಕೆ ಸೀಮಿತಗೊಳಿಸ್ತೇವೆ ಬಲರಾಮನ ಒಡ್ಡೋಲಗ ದೂತ ಬಂದು ವರದಿ ಒಪ್ಪಿಸುವುದು ಕರ್ಕೊಂಡು ಹೋಗುವುದು ಬಲರಾಮ ದೂತನ ಸಮೇತ ಹೋಗುವುದು ಸನ್ಯಾಸಿಯನ್ನು ಮಾತಾಡಿಸುವುದು ಇಷ್ಟು ಭಾಗ ಆರಂಭಿಸ್ತೇವೆ ಇತ್ತಲ ಬಲಭದ್ರಿ ಇತ್ತಲ ಬಲಭದ್ರಿ ರಾಜಿತ್ತ ಈಗ ಬಲರಾಮ ಇತ್ತ ಓಲಗ ಓಲಗ ಕೊಡುವುದು ಮಾತ್ರ ಈಗ ಕೆಲಸ ಕಡಿಮೆ ಹಿರಿಯ ದೊರೆಗಳಾಗಿ ಉಗ್ರಸೇನ ಮಹಾರಾಜರಿದ್ದಾರೆ ಆಡಳಿತ ನಮ್ಮದು ಕೃಷ್ಣ ಬಲರಾಮರೊಂದಾಗಿ ದ್ವಾರಕಾ ನಿರ್ಮಾಣ ಆಯಿತು ಹಂತ ಹಂತವಾಗಿ ಆದವರಾದ ನಾವು ಮೇಲೆ ಏರಿದೆವು ನಮ್ಮಿಂದಲೇ ಅಂತಲ್ಲ ಹಿಂದಿನವರೆಲ್ಲ ಮಾಡಿದ್ದು ಎಲ್ಲರೂ ಸೇರಿ ಬಾವಿಯಾಗಿದ್ದು ನಾವು ಹೊಡೆಯುವಾಗ ನೀರು ಬಂತು ನಮ್ಮ ಪೆಟ್ಟಿನಲ್ಲಿ ನೀರು ಬಂದದ್ದು ಅಂತ ಹೇಳಬಹುದು ಎಲ್ಲರೂ ಹೇಗೆ ತಿಳಿದವರು ನಿಮ್ಮಾಗಿದ್ದವರು ಭಾಗವತರು ಏನು ಹೇಳಿದರು ರಾಮಕೃಷ್ಣಂಬ ಎರಡು ಅವತಾರಗಳನ್ನೆತ್ತಿ ಅಲ್ವಾ ಅಂದರೆ ಊರಿನವ್ರು ಹೇಳಿದ್ರು ಕೃಷ್ಣನಿಂದ ಆಯಿತು ಅಂತ ಯೋಗ ಬೇಕ ಅಲ್ಲ ನನಗೆ ಮತ್ತರ ಅಲ್ಲ ಆದರೆ ಹೇಳಿದ್ದು ಕೆಲವು ಸಲ ಕೇಳ್ತಾನೆ ಒಂದಾಗಿಯೇ ಕೆಲಸ ಮಾಡುದು ನಾನು ಹೇಳಿದಾಗೆ ಅವ ಲೋಕೋದ್ಧಾರ ಮಾಡುವುದು ಕೆಲವು ಸಲ ಅವ ಮಾಡಿದ್ದನ್ನು ನಾನು ಹೇಳಿದ್ದು ಅಂತ ನಾನು ಹೇಳುದು ನನ್ನ ತಮ್ಮಂದಿರೆ ಕ್ರಮ ಆಗಲ್ಲ ಒಂದು ಓ ನಾವು ಓಡಿಸಿದಾಗ ಅದು ಓಡಬೇಕು ಇಲ್ಲದ್ರೆ ನಾವು ಓಡಿದ ಹಾಗೆ ಮಾಡಬೇಕು ಅದು ಓಡಿದ ಹಾಗೆ ನಾವು ಹಿಂದೆ ಹೋದರು ನಾನು ಓಡಿಸಿದ್ದು ಅಂತಲೇ ಕಾಣುವುದಿಲ್ಲ ಬಲರಾಮ ನನ್ನ ಹೆಸರು ಬಲನೂ ಹೌದು ಭದ್ರನೂ ಹೌದು ರಾಮನೂ ಹೌದು ರಾಮ ಅಂತ ಹೆಸರಿಟ್ಟದ್ದು ಯಾಕೆ ನನಗೆ ಚಂದ ಅದರಿಂದ ಹಾಂ ಚಂದ ಕೃಷ್ಣ ಅಂತ ಪ್ರಸಿದ್ಧಿ ನೋಡಿ ಕಪ್ಪಿದ್ದವರು ಚಂದ ಬಿಳಿ ಇದ್ದವರು ಚಂದ ಇಲ್ಲ ಲೋಕದ ವಿಚಿತ್ರ ನೋಡಿ ಅಲ್ಲ ನನಗೆ ಅದು ರಕ್ಷಣೆಯೇ ಗೋಪಿಕೇರಿಗೆ ಎಲ್ಲ ಕೃಷ್ಣ ಏನಾಗಿ ಕಾಣ್ತಾನೆ ನಿಮ್ಗೆ ಗೊತ್ತುಂಟು ನನ್ನನ್ನು ನೋಡಿದರೆ ನನ್ನ ಗ್ರಹಾಚಾರವೋ ದೈವಾನುಗ್ರಹವೋ ನನ್ನ ಅಣ್ಣನಾಗೆ ಕಾಣುವುದಂತೆ ಈ ಚಂದದಲ್ಲಿ ಬೇರೆ ಬೇರೆ ರೀತಿ ಉಂಟು ನೋಡಿ ತುಂಬ ಆಯಿತು ನಾನು ಹೇಳಿದಾಗ ಆಗಬೇಡ ನಾನು ಯಜಮಾನ ಮತ್ತು ಯಾವ ಕರ್ಮಕ್ಕೆ ಕೆಲವು ಕೆಲಸ ಆದರೂ ಈ ಒಂದು ಕೆಲಸ ನಾನು ಹೇಳಿದಾಗ ಆಗಬೇಕು ನನ್ನ ತಂಗಿಗೊಂದು ಮದುವೆ ಆಗಬೇಕು ನನ್ನ ತಂಗಿಗೊಂದು ಗಂಡು ಕೊಡಿ ಅಂತ ನಿಮ್ಮಲ್ಲಿ ಕೇಳುವುದಿಲ್ಲ ನಿರ್ಣಯ ಮಾಡಿದ್ದೇನೆ ಯಾರಿಗೆ ಕೊಡುವುದು ಅಂತ ನಿರ್ಣಯ ಅಂತಲೂ ನಿಮ್ಮಲ್ಲಿ ಹೇಳುವುದಿಲ್ಲ ದುರ್ಯೋಧನಿಗೆ ಕೊಡುವುದು ಅದು ಹೇಳುವುದಿಲ್ಲ ನಿಮ್ಮಲ್ಲಿ ಈ ನಿರ್ಣಯದಲ್ಲಿ ಆಲೋಚನೆ ಮಾಡಿಕೊಂಡು ಕೂತ್ಕೊಳ್ಳುವಾಗ ಯಾರೋ ಬಂದಿದ್ದಾರಂತೆ ಬರ್ಲಿ ಹೊಡೆಯಾ ಹೊಡೆಯ ಯಾರು ಇದು ನಾನು ನೀನು ಅಂದ್ರೆ ಹೌದಪ್ಪ ನೀನು ಅಂದ್ರೆ ನಾನು ಆ ನೀನು ವನಪಾಲಕ ಹೌದು ಈ ಹೊತ್ತಿಗೆ ಬರುವವಲ್ಲ ನೀನು ಅಲ್ಲವೇ ಅಲ್ಲ

ಹೊಡೆಯ ದೂತ ಕಾಲಿಗೆ ಬಿದ್ದಿದ್ದೇನೆ ಎದ್ದುಕೋ ಎದ್ದಿದ್ದೇನೆ ಪುನಃ ಬಿಡುದು ಬೇಡ ಇಲ್ಲ ಬಿಳ್ಲಿಕ್ಕಿಲ್ಲ ಅವಸರದಲ್ಲಿ ತಂದಿದ್ದಿಯಲ್ಲ ಇದೆಲ್ಲ ಎಂತದು ಇದೆಲ್ಲ ಅವಸರದಲ್ಲಿ ತರ್ಬೇಕಾದ್ದು ಅಂದ್ರೆ ನಿಧಾನವಾಗಿ ತರುವುದು ಬೇರೆ ಉಂಟು ಅವಸರದಲ್ಲಿ ಅವಸರ ಸಿಕ್ಕಿದ್ದನ್ನು ತಕೊಂಡು ಬಂದದ್ದು ಸೊಪ್ಪು ಸಮೇತ ಉಂಟು ಹಣ್ಣಿಲ್ಲ ಎಲ್ಲ ಒಟ್ಟಿಗೆ ಬಿಡ್ವಾಗಿ ಕೊಯ್ಯುವುದಕ್ಕಾಗ್ಲಿಲ್ಲ ಅಂದ್ರೆ ಗಡಿಬಿಡಿಯಲ್ಲಿ ಇದ್ದಿ ಹೌದು ಅವಸರದಲ್ಲಿ ನೀ ಜನರಲ್ಲಿ ಮೊದಲೇ ಜಗ್ಗ ಜನ ಗಡಿಬಿಡಿ ಅದ್ಕೆಲ್ವಾ ನೀವು ತಕೊಂಡದ್ದು ಅಂದ್ರೆ ನಾನು ಅದೇ ಅಂತ ಬಾಧಿತು ಅಂತ ನನ್ನ ರಕ್ಷಿಸಬೇಕು ಅಂತ ಸ್ವಾಮಿ ನನ್ನಲ್ಲಿ ಎಂತೆಂತ ಜನಗಳಿದ್ದಾರೆ ಗೊತ್ತಿದ್ದಾರೆ ನಾನು ಬೇರೆ ಬೇರೆ ಸ್ವಭಾವಗಳ ಜನರ ಪ್ರಾತ್ಯಕ್ಷಿಕೆ ಬಲರಾಮನ ಒಡ್ಡಲ್ಲ ಹೌದು ಒಂದು ಪ್ರಾತ್ಯಕ್ಷಿಕೆ ಆಗ್ತಾ ಉಂಟು ಹೌದು ಹೌದು ಅಲ್ಲಿ ಒಂದು ಆಗ್ತಾ ಉಂಟು ಅಲ್ಲಿ ಅಂದ್ರೆ ನೀನು ಎಲ್ಲಿಂದ ಬಂದದ್ದೇ ನಾನು ಬಂದದ್ದು ನೀವು ಇರಬೇಕು ಅಂತ ಹೇಳಿದ್ರಲ್ಲ ಅಲ್ಲಿಂದ ನಾನು ಇರಬೇಕು ಅಂತ ಹೇಳಿದ್ದೆ ಇಲ್ಲಿ ನಾನಿದ್ದಲ್ಲಿ ಇದು ಒಳ್ಳೇದು ಇವತ್ತು ಯಾವತ್ತಿತ್ತು ಅಂದರೆ ನಿನ್ನೆ ಮರುದಿನ ಹಾಗಾಗ್ತದ ನಿನ್ನೆ ಯಾವುದು ಇವತ್ತಿನ ಮೊದಲ ದಿನ ನಾನು ಹೇಳಿದ್ದೆ ನಿಮ್ಗೆ ಗೊತ್ತಾಗ್ಲಿಲ್ವಾ ಹಾಗಲ್ಲ ಅದು ರಾಜನಲ್ಲಿ ದೇವರಲ್ಲಿ ಎಲ್ಲ ಗೊತ್ತಿದ್ರು ಹೇಳಬೇಕು ಈಗ ನಾನು ಒಡ್ಡ ಲಗದಿಂದ ಅಂತಪುರಕ್ಕೆ ಹೋಗ್ತೇನೆ ಹೌದು ನೀವು ಹೇಗೆ ಹೇಳುವ ಕ್ರಮ ಅಂತ ರಾಜ ಇದು ದಾರಿ ಅಂತಪುರಕ್ಕೆ ದಾರಿ ಹಗಲ ದಿವಟಿಗೆ ಹೌದು ನೀವು ಕೇಳ್ತೀರಾ ಸ್ವಾಮಿ ನಿಮಗೆ ಈಗ ಕಾಣುವುದಿಲ್ಲ ಹಾಗೆ ಕೇಳಿದ್ರೆ ಮನೆಯಲ್ಲಿ ಅಂತ ಕ್ರಮ ಅದು ಅಲ್ಲ ಹಾಗೆ ಕೇಳಿದ್ರೆ ಪೀಠಾಧಿಪತಿಯಾದವ ಮಹಾರಾಜನಾದವ ಇವರೆಲ್ಲ ಕೈಯಿಂದ ಶಲ್ಯ ಬಿದ್ದರು ಮೈಯಿಂದ ಎತ್ತಿಕೊಳ್ಬೇಕು ಹೌದು ದೂತ ತಿನ್ಬೇಕಾದ್ರೆ ಇಂತಿಂತ ಆಗಿದೆ ಭೋಜನ ಆರಂಭವಾಗಲಿ ಹೌದು ನಿಮ್ಗೆ ಹಸಿವೆ ಆಗಿದೆ ಅಲ್ಲ ಸ್ವಾಮಿ ಅಂತಲೂ ಹೇಳಬೇಕು ಪ್ರತಿಭಾವನದಲ್ಲೇ ಗೊತ್ತುಂಟಿವ್ ನಿಗೆ ಆಗಿದೆ ಅಂತ ರಾಜತ್ವದ ವಿಧಾನದು ಬಹಳ ಕಷ್ಟ ಉಂಟು ಹೌದು ನೀನು ಇದ್ದಲ್ಲಿ ನಾನಿದ್ದಲ್ಲಿ ಅಲ್ಲಿ ಅಂದ್ರೆ ಕಾಡಿನಲ್ಲಿ ಅಲ್ಲ ಹಾ ನಮ್ಮ ವನ ಹೌದೌದು ನನ್ನವನ ನಿಮ್ಮ ನಂದನವನ ಹಾ ನಿಮ್ಮವನ ಅಲ್ಲ ನಿಮ್ಮ ವಿಭಕ್ತಿ ಹಿಂದೆ ಮುಂದೆ ಆಗ್ತದೆ ಅದು ಕೆಲವು ಸಲ ಆಗ್ತದೆ ಆಗ್ತದೆ ನನಗೆ ಭಕ್ತಿಯೂ ಮುಂದೆ ಭಕ್ತಿಯಲ್ಲಿ ವಿಭಕ್ತಿ ವ್ಯತ್ಯಾಸ ಆದರೆ ತೊಂದರೆ ಇಲ್ಲ ಅಂತೆ ಹೌದು ಆದರೆ ಕೆಲವು ವಿಷಯ ಒಂದಕ್ಕೊಂದು ಆದರೆ ನಿಮ್ಮ ಮೇಲೆ ಭಕ್ತಿಯಿಂದ ಅದು ಆಚೆ ಹಿಂದೆ ಮುಂದೆ ಆಯ್ತು ಅಲ್ಲ ಇದು ಹೇಳ್ತಾರೆ ಗೋಕರ್ಣೇಶ್ವರನ ಮೇಲೆ ಮನಸ್ಸಿದ್ರೆ ವ್ಯಾಕರಣ ಗೋಕರ್ಣಕ್ಕೆ ಹೋದ್ರೂ ತೊಂದರೆ ಇಲ್ಲ ಅಂತ ಆದರೆ ಆದರೆ ಕೆಲವೊಂದು ಸರಿ ಇರಬೇಕು ಹೌದು ಈಗ ನಿನ್ನನ್ನು ನಾನು ಅಂತ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡಿದ್ರೆ ಹೌದು ಮಧ್ಯದಲ್ಲಿ ಏನ್ ಹೇಳ್ತಾನೆ ಅಂತ ಗೊತ್ತಾಗಿದ್ರೆ ಪೆಟ್ಟು ವ್ಯವಹಾರ ಹೌದು ನೀನು ಇದ್ದೀನಿ ನಾನು ಮನದಲ್ಲಿದ್ದೆ ಹೊಸ ವಿಷಯವಾ ಅದಕ್ಕೆ ಬಂದದ್ದೆ ನೀನೀಗ ಅಲ್ಲ ದೇವರೇ ನನಗೆ ಹೇಳುವಾಗ ಸಾಂಗವಾಗಿ ಹೇಳಬೇಕು ಅಂತ ನೀವು ಮೊದಲೇ ಹೇಳಿದ್ದೀರಿ ಹೇಳಬೇಕು ಕ್ರಮಾರದು ಅಂತ ಹೇಳಿದ್ರೆ ಹಾಗೆ ಮೊದಲಿಂದ ಪ್ರಾರಂಭ ಮಾಡಿ ಕೊನೆಯವರೆಗೆ ಹಾಗೇ ಹೇಳಬೇಕು ಅಂತ ಹೇಳಿದ್ದೀರಿ ನಡುವೆ ಮಾತಾಡಿದ್ರೆ ನೀನು ಪುನಃ ಪ್ರಾರಂಭದಿಂದ ಅಲ್ಲ ನನಗೆ ಬೇರೆ ಇಲ್ಲ ಕೆಲವರು ಭಾಷಣ ಮಾಡುವವರಿಗೆ ನಡುವೆ ಬಾಯ ಹಾಕಿದ್ರೆ ಮತ್ತೆ ಆರಂಭದಿಂದ ತೊಡಗುದು ಅಂದ್ರೆ ನಿರ್ಣಯಿಸಿದ್ದು ಬರಬೇಕಲ್ಲ ನಮಗೆ ಹಾಗೆಯೇ ಹೇಳಿ ಅಭ್ಯಾಸ ಅಲ್ವಾ ನನ್ನ ಮೇಲೆ ಕೃಪೆ ಮಾಡಿ ಹೌದು ನನ್ನ ಮೊರೆಯನ್ನು ಆಲಿಸಬೇಕು ಮೊರೆಯನ್ನು ಹೌದು ಏನಾಯ್ತು ವಿಷಯ ಏನವ ದೂತನೆ ಹೇಳುವಂಥವನಾಗ ಹಾಗೇನು ಆಗಲಿಲ್ಲ ಏನು ಆಗಲಿಲ್ಲ ಏನು ಆಗದೆ ನೀನೆಂತ ಬಂದದ್ದು ಹೊತ್ತುಂಟು ಅಂತ ಅದನ್ನು ಹೇಳಲಿಕ್ಕೆ ಬಂದದ್ದು ಹಾ ಹಾ ಏನು ಆಗಲ್ಲ ಅಂತ ಹೇಳಲಿಕ್ಕೆ ಬಂದದ್ದು ಹೌದು ಅಲ್ಲ ಏನಾದರೂ ಆಗಿದೆ ಅಂತ ಅಲ್ಲ ಏನೋ ಆಗಬೇಕಿತ್ತು ಆಗಲಿಲ್ಲ ಹಾಗಾಗಲಿಲ್ಲ ಹಾಗಾಗಿ ಇರಬೇಕಾದ ಹಾಗೆ ಇಲ್ಲ ಅಲ್ಲ ಇರಬೇಕಾದಾಗಿಲ್ಲ ಒನ ಹೇಗುಂಟು ವೃಕ್ಷಗಳು ಪುಷ್ಪಗಳು ಎಲ್ಲ ಉಂಟು ವ್ಯವಸ್ಥಿತ ಆದರೆ ನಿಮ್ಮಲ್ಲಿ ಹೇಳಿದಲ್ವಾ ಹೌದು ಸರಿಯಾಗಿ ನೋಡಿಕೊಳ್ಬೇಕು ಅಂತ ಸರಿಯಾಗಿ ನೋಡ್ತಾ ಇದ್ದೇವೆ ಅಲ್ಲ ಬನದ ಹೊಳೆ ಅವನಿಗೂ ಉಂಟು ಉಂಟು ಅಲ್ಲಿ ಹೋಗಲಿಲ್ವಾ ನೀವು ಇಲ್ಲ ಅಲ್ಲಿದ್ದಾನಲ್ಲ ಒಬ್ಬ ಇದ್ದಾನೆ ಅವ ಎಲ್ಲಿದ್ದಾನೆ ಈಗ ರಾಧಾಕೃಷ್ಣ ಎಲ್ಲಿ ಎಲ್ಲಿ ಗೊತ್ತಾ ಅವರನ್ನ ಹೇಳಿ ಹೌದು ಅಲ್ಲ ನಾನು ನನ್ನ ಜನ ಒಂದುಂಟು ಅವನನ್ನು ಹೇಳಿದ್ದ ಆ ನಿನ್ನ ಜನ ಬೇರೆ ಉಂಟಾ ಬೇರೆ ಉಂಟು ಅಲ್ಲಿ ಇರುವುದು ನೀನು ಜನ ಮಾಡುದು ಹೌದು ಅಲ್ಲ ಇನ್ನೊಂದು ಜನವನ್ನು ಮಾಡುದು ಹೌ ಅಲ್ಲ ಅಲ್ಲ ನಾ ಹೇಳಿದ್ದೇನೆ ನಾನು ಜನ ಮಾಡಿದ ಮೇಲೆ ಬೇರೆ ಜನ ಮಾಡ್ಲಿಕ್ಕಿಲ್ಲ ಅಂತ ಅರ್ಥ ಆಗಲಿಲ್ಲ ನಾವು ಜನ ಮಾಡಿದ ಮೇಲೆ ಬೇರೆ ಜನ ನೀನು ಮಾಡ್ಲಿಕ್ಕಿಲ್ಲ ಅಂತ ಅವನಿಗೆ ನೀನೇ ಜನ ಅವ ನಿನ್ನ ಜನ ನನ್ನ ಜನ ನಿನಗೆ ಜನ ಯಾರು ನನಗೆ ಕೇಳುವ ಜನ ನೀವು ಹಾ ಕೇಳು ಏನು ಎಂತದ್ದು ನಿನ್ನ ಮಾತು ಕೇಳುವ ಜನ ಅಲ್ಲ 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 ಕೇಳುವ ಜನ ನೀವು ಯಾರ ಮಾತನ್ನಾದ್ರೂ ಕೇಳುವ ಕ್ರಮ ಉಂಟು ಹಾ ನಾನೇ ಜನ ಈಗ ನಾ ಹೇಳುವುದನ್ನು ಕೇಳಬೇಕು ಹೌದು ಅಂದ್ರೆ ಭಿನ್ನಹವನ್ನು ಹಾಗೆ ಎರಡು ಕಡೆ ಕೇಳಬೇಕು ಎರಡು ಮಾತು ನಿಮ್ಮ ವನದಲ್ಲಿ ಹಾ ಇರಬೇಕಾದ್ದೆಲ್ಲ ಉಂಟು ಅಂದ್ರೆ ಏನು ಇರಬಾರದ್ದು ಒಂದುಂಟು ನಷ್ಟ ಆಗಲಿಲ್ಲ ಹಾಗೆಂತ ಲಾಭವೂ ದೊಡ್ಡದಾದಾಗ ಕಾಣುವುದಿಲ್ಲ ಮಾತಿಗೆ ಒಳ್ಳೆ ಕ್ರಮ ನಷ್ಟವಲ್ಲ ಲಾಭವೂ ಅಲ್ಲ ವ್ಯತ್ಯಾಸವೂ ಇಲ್ಲ ಅಂದ್ರೆ ಇದ್ದದ್ದು ಹೋದರೆ ನಷ್ಟ ಹೌದು ಬೇಡದ್ದು ಬಂದ್ರೆ ನಷ್ಟವೇ ಆದ್ರೆ ಬೇಡ ಬೇಕಾದ್ದು ಬಂದ್ರೆ ಲಾಭ ಆದ್ರೆ ಬಂದದ್ದು ಬೇಕಾದ್ದು ಬೇಡದ್ದು ಹಾ ಒಂದು ಬಂದಿದೆ ಒಂದು ಬಂದಿದೆ ಅಂದ್ರೆ ಒಂದು ಬಂದ್ರೆ ಅಂದ್ರೆ ಒಂದು ಸವಾರಿ ಬಂದಿದೆ ಸವಾರಿ ಅಂತ ಹೇಳುದು ಒಂದು ವ್ಯಂಗ್ಯದಲ್ಲಿ ಇನ್ನೊಂದು ಗೌರವದಲ್ಲಿ ಗೌರವದಲ್ಲಿ ಹೇಳ್ತಾ ಅದ್ಕಿಂತ ಚೆದರಿಕೆಯಿಂದ ಹೇಳುವುದು ಬುರದ ಬಾ ಹೇಳು ಹೌದು 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 ಎಂತಾದ್ರು ಒಬ್ಬ ಬುರದ ಬಾ ಹೇಳು ಅರುವ ವನದೊಳಗ್ ಎರಡು ಜನ ಆಯ್ತು ಎರಡು ಜನ ಇಲ್ಲ ಹ ಅವನೇ ಹೌದು ನಾವು ಪುರದಿಂದ ಹೊರಗೆ ಒಳಗೆ ನಿಂತರೆ ಅವನು ಹೊರಗೆ ಯಾರೋ ಹೇಳಿದಂತೆ ಒಬ್ಬ ಮನೆಗೆ ಬಂದ ನದಿಗೆ ಸ್ನಾನಕ್ಕೊಬ್ಬ ಹೋದ ಸಂಧ್ಯಾ ಒಂದನೆ ಒಬ್ಬ ಬಂದ ಅಂತ ಅದು ಮೂರು ಜನ ಅಲ್ಲ ಮೂರು ಜನ ಒಬ್ಬನೇ ಒಬ್ಬನೇ ಅದು ಒಬ್ಬನೇ ಇರಬೇಕು ಒಬ್ಬನೇ ಇರಬೇಕು ಹೌದು ಪುರದ ಬಾಹೆಯಲ್ಲಿ ಒಬ್ಬ ಇದ್ದವ ಅಂದ್ರೆ ಇನ್ ಇದ್ದಾರಂತ ಇದ್ದಾನಂತ ಗೊತ್ತಾಗಬೇಕಾದ್ರೆ ನಾವು ಕಾಯಬೇಡ್ವಾ ಅಲ್ಲ ನಿನಗೆ ಗೊತ್ತಾ ಕಾಯ್ಬೇಕು ಅಂತಲೇ ನಿಮ್ಮನ್ನು ಬೇರೆ ಅವರು ಬರುವಲ್ಲಿ ಅವರಿಗೆ ಕಾದ ಮೇಲೆ ನಿಮ್ಮನ್ನು ಕಾವಲಿಗೆ ಹಾಕಿದ್ದಲ್ವಾ ಕಾದಿದ್ದೇವೆ ಎಲ್ಲಿ ಅಲ್ಲಿ ಆದ ಕಾರಣ ಗೊತ್ತಾಯ್ತು ಬರುವಾಗ ಗೊತ್ತಾಗಿದ ಬರುವಾಗ ಗೊತ್ತಾಗ್ಲಿಲ್ಲ ನೋಡಿ ಇವರಿಗೆ ನಿತ್ಯ ಕೊಡ್ತಾ ಇದ್ದೀರಲ್ಲ ಹೌದಪ್ಪ ಹೌದಪ್ಪ ಬರೋದು ಗೊತ್ತಿಲ್ಲ ಇವರಿಗೆ ನೀವು ನಿತ್ಯ ಕೊಡುವುದನ್ನು ನಿಲ್ಲಿಸಬೇಕು ಅಂತ ಆಲೋಚನೆ ಮಾಡಿ ನೀವು ಒಳ್ಳೆ ಕಾವಲು ಮಾಡ್ತಾ ಇದ್ದೀರಿ ಬಂದವ ಯಾರು ಅಂತ ಬಂದ ಅಂತ ಗೊತ್ತಿಲ್ಲ ನಿಮ್ಗೆ ಏನು ಹೇಳಿದ್ದೇನೆ ನೀನು ಎಣ್ಣೆ ಉಳಿಸಲಿಕ್ಕೆ ಬೇಕಾಗಿ ಕಾಯಿಸದೆ ಎಣ್ಣೆ ಅಂತ ಅಲ್ಲ ದೇವರೇ ಶುದ್ಧ ಎಣ್ಣೆ ಹಾಕಿದ್ದು ಕಣ್ಣಿಗೆ ಎಣ್ಣೆ ಹಾಕಿ ಕಾಯಬೇಕು ಅಂದ್ರೆ ಕಣ್ಣಿಗೆ ಎಣ್ಣೆ ಹಾಕಿದ್ರೆ ದೃಷ್ಟಿ ಕಾಣೋದಿಲ್ಲ ಆ ಅರ್ಥ ಅಲ್ಲ ಎಚ್ಚರದಿಂದ ನಿದ್ರೆ ಮಾಡದೇ ಕಾಯಬೇಕು ನಾಳೆಯಿಂದ ಕಣ್ಣಿಗೆ ಎಣ್ಣೆ ಹಾಕದೇ ಕಾಯ್ತೇವೆ ಆದರೆ ಈಗ ಕಾದವು ಕಾದು ಕಾದು ಹಾ ನಾವು ಕಣ್ಣಿಗೆ ಎಣ್ಣೆ ಹಾಕಿದ ಹೊತ್ತಿಗೆ ಒಬ್ಬ ಬಂದು ಕೂತದ್ದು ನಮ್ಗೆ ಗೊತ್ತಾಗಲಿಲ್ಲ ನೀವು ಅಂತೂ ಬಂದಿದ್ದಾನೆ ಒಬ್ಬ ಬಂದಿದ್ದಾನೆ ಒಬ್ಬ ಬಂದ ಬಂದಿದ್ದಾನೆ ಮಾತ್ರ ಅಲ್ಲ ಕೂತಿದ್ದಾನೆ ನಿಂತುಕೊಳ್ಳಿಲ್ಲ ನಿಂತುಕೊಳ್ಳಿಲ್ಲ ಕೂತುಕೊಂಡಿದ್ದಾನೆ ಕೂತುಕೊಂಡಿದ್ದಾನೆ ಮಾತ್ರ ಅಲ್ಲ ಕಾಣಲಿಕ್ಕೆ ಒಬ್ಬ ಸನ್ಯಾಸಿಯಾಗಿದ್ದಾನೆ ಸನ್ಯಾಸಿ ಸನ್ಯಾಸಿಯಾಗಿದ್ದಾನ ಅದು ಒಳ್ಳೇದು ವನಪಾಲಕರ ಹಾಗೆ ಯೋಚಿಸಬೇಕು ಸನ್ಯಾಸಿ ಅಂತ ನಿರ್ಣಯ ಇಲ್ಲ ನೋಡುವಾಗ ಸನ್ಯಾಸಿ ಸನ್ಯಾಸಿ ಬ್ರಾಹ್ಮಣ ಬ್ರಾಹ್ಮಣ ಸನ್ಯಾಸಿಯೋ ಅಲ್ಲ ಕ್ಷತ್ರಿಯರಲ್ಲೂ ಸನ್ಯಾಸಿಗಳಾಗ್ಬೋದು ಇವನಿಗೆ ಜನಿವಾರ ಉಂಟು ಒಳ್ಳೆ ಕಥೆ ಜನಿವಾರ ಉಂಟು ಅಂತ ಹೇಳಿದ್ರೆ ನೀವು ಯಾವಾಗಲೂ ಒಮ್ಮೆ ಹೌದು ಸನ್ಯಾಸಿಗಳಿಗಿಲ್ಲ ಸನ್ಯಾಸಿಗಳಿಗಿಲ್ಲ ಅಂತ ಆದರೆ ಜನಿವಾರ ಉಂಟು ಹಾಗಾಗಿ ಜನಿವಾರ ಹಾಕಿದ ಸನ್ಯಾಸ ಜನಿವಾರ ಹಾಕಿ ಹಾಗೂ ಉಂಟಂತೆ ಒಂದು ಪದ್ಧತಿ ಇದ್ದಿತು ಇದ್ದಿತ್ತು ಇದ್ದಿತ್ತು ನಮ್ಗೆ ಗೊತ್ತಿಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ನೋಡುವಾಗ ಹಾಕಿದ್ದಾನೆ ನೋಡುವಾಗ ಬಟ್ಟೆ ಉಟ್ಟುಕೊಂಡಿದ್ದ ಸನ್ಯಾಸಿಯಾದರೂ ಬಣ್ಣದ ಬಟ್ಟೆ ಹುಟ್ಟಿದ್ದಾನೆ ಸನ್ಯಾಸಿಯಾದರೂ ಬಣ್ಣದ ಬಟ್ಟೆ ಸನ್ಯಾಸಿಯೇ ಬಣ್ಣದ ಬಟ್ಟೆ ಉಡು ಒಂದು ವಿಶಿಷ್ಟವಾದ ಬಣ್ಣದ್ದು ಕಾವಿ ಬಣ್ಣದ ಬಟ್ಟೆ ಹೌದಾ ಅದೇ ಸನ್ಯಾಸಿ ಕಾವಿ ಬಣ್ಣದ ಬಟ್ಟೆ ಸನ್ಯಾಸಿ ಅಂತಂದ್ರೆ ಎಲ್ಲ ಬಿಡ್ಲಿಲ್ಲ ಬಟ್ಟೆ ಉಂಟು ಈ ಬಟ್ಟೆಯೂ ಬಿಟ್ಟ ಸನ್ಯಾಸಿಯೇ ಆಗಬೇಕಾ ಇದ್ದಾರೆ ಕೆಲವರು ಸನ್ನಿಧಾನದಲ್ಲಿ ಒಮ್ಮೊಮ್ಮೆ ಹೇಳಿಕೆ ಆಗ್ತದೆ ಸನ್ಯಾಸಿಯಿಂದ ಅಂದ್ರೆ ಎಲ್ಲಾ ಬಿಟ್ಟವರು ಎಲ್ಲಾ ಬಿಟ್ಟವರು ಅಂದ್ರೆ ಹಾಗಲ್ಲ ಈಗ ಎಲ್ಲ ಬಿಟ್ಟವರು ಅಂದ್ರೆ ಮರ್ಯಾದೆ ಬಿಟ್ಟಿದ್ದಾರೆ ಅದು ಗೊತ್ತಿಲ್ಲ ನಮ್ಗೆ ಓಹ್ ಈಶನತ್ರಯವನ್ನು ತ್ಯಜಿಸಿ ಹೌದೌದು ಷಡ್ವೈರಿಗಳನ್ನು ತ್ಯಜಿಸ್ತಾ ಯತ್ನಶೀಲರು ಯತಿಗಳು ಹೌದು ಅದರ ದೇವತ ಕವೆ ಕಾವಿಬಟ್ಟೆ ನಿನಗೆ ಹೇಳಿ ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತುಂಟು ಕಾರಣ ಆ ವಿಷಯದಲ್ಲಿ ನಾನು ಏನೂ ಹೇಳುವುದಿಲ್ಲ ಅಂದರೆ ಪಾಂಡಿತ್ಯ ನಿನ್ನೆಲ್ಲ ಹೆಚ್ಚುಂಟು ಗೊತ್ತಿಲ್ಲ 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 ಹಾಗೆ ಅಂತ ಅವನನ್ನ ಹಾಗೆ ಬಿಡಲಿಲ್ಲ ನಾನು ಬಲೆ ಎಂತದು ಮಾಡಿದ್ದಿ ಕೂತದ್ದೆಲ್ಲಿ ಹಾ ಕೂತಿದ್ದಾನೆ ಕೂತಿದ್ದಾನೆ ಎಲ್ಲಿ ಹಾಗೆ ಕೂತಿದ್ದಾನೆ ಕೂತಿದ್ದಾನೆ ಕೂತದ್ದು ಊಟಕ್ಕೆ ಕೂತ ಹಾಗೆ ಕೂತಿದ್ದಾನೆ ಅದಕ್ಕೆ ಊಟಕ್ಕೆ ಕೂತ ಹಾಗೆ ಅಂತ ಸನ್ಯಾಸಿಗಳು ಹೇಳೋದು ನಮ್ಮ ದೇಶದಲ್ಲಿ ಧರ್ಮಕ್ಕೆ ಬರುವ ಅವಸ್ಥೆಗಳು ತಪೋ ಮುದ್ರೆಯಲ್ಲಿ ಆಸನಸ್ಥನಾಗಿ ಹೀಗೇನಾದರೂ ಹೇಳಬೇಕು ತಪೋ ಮುದ್ರೆಯಲ್ಲಿ ಆಸಸ್ ಆಸ ಹಾಸನಸ್ಥನಾಗಿ ಅದು ಹೇಳಲಿಕ್ಕೆ ಬಾರದಿದ್ರೆ ಅದೇ ಮಡಿತ ಊಟಕ್ಕೆ ಕೂತಿದ್ದಾನೆ ಕಾಲು ಮಡಚಿ ಕೂತಿದ್ದಾನೆ ಹೇಗೆ ತಪೋ ಮಗ್ನನಾಗಿ ಆಸನಸ್ಥನಾಗಿ ಊಟಕ್ಕೆ ಕೂತಿದ್ದಾನೆ ಅಂತೂ ಊಟ ಬಿಡುದಿಲ್ಲ ನೀನು ಒಟ್ಟಾರೆ ಅಲ್ಲ ನಾವೆಲ್ಲ ಊಟಕ್ಕೆ ಊಟಕ್ಕೆ ಕೂತ್ಕೊಳ್ಳುವ ಹಾಗೆ ಹಾಗೆ ಅವ ಕೂತಿದ್ದ ಕಾಲು ಕೈ ಮೈ ಎಲ್ಲ ಹೇಗೆ ಉಂಟು ಕಾಲು ಕೈ ಮೈ ಎಲ್ಲ ಉಂಟು ಉಂಟು ಅಂದರೆ ಇರಬೇಕಾದ ಹಾಗೆ ಉಂಟು ಏನು ತೊಂದರೆ ಇಲ್ಲ ಕಟ್ಟು ಆಗಿದ್ದಾನೆ ದೇಹ ಸನ್ಯಾಸ ಅವನ ಮುಖವನ್ನೆಲ್ಲ ಸ್ವಲ್ಪ ಸರಿ ಮಾಡಿದ್ರೆ ತುಂಬಾ ಚಂದ ಇದ್ದಾನ ಮಾಡುದು ಎಂತ ಗಡ್ಡ ತುಂಬಾ ಉಂಟು ಅಲ್ಲ ಗಡ್ಡ ಇರುವುದೇ ಚಂದ ಅಂತ ಗ್ರಹಿಸಲಿಕ್ಕೆ ತೊಡಗಿದ್ದ ಸ್ವಲ್ಪ ಗಿಡ್ಡ ಮಾಡಿದ್ರೆ ಇನ್ನೂ ಚಂದ ಚಂದ ಇರುವ ಸ್ಪರದ್ರೂಪಿ ರುವವನಿಗೆ ಸನ್ಯಾಸ ಬಂದಿದೆ ಎಂತ ಭಾಗ್ಯಶಾಲಿ ಇರಬಹುದು ಅವನ ತಲೆ ಮೇಲೆ ಜುಟ್ಟು ಸಹ ಉಂಟು ತಲೆ ಮೇಲೆ ಮತ್ತೆ ಜುಟ್ಟು ಹಾ ಮೇಲೆ ಒಂದು ಜುಟ್ಟು ತಲೆಯ ಮೇಲೆ ಒಂದು ಜುಟ್ಟು ಅಲ್ಲ ಬೇರೆ ಇನ್ನೊಂದು ಜುಟ್ಟುಂಟು ಇಲ್ಲ ತಲೆಯ ಮೇಲೆ ಜುಟ್ಟು ನಮ್ಮ ಕೂತಿದ್ದಾನೆ ಹಿಡ್ಕೊಂಡು ಇದ್ದಾನೆ ಎಂತದ್ದು ಜುಟ್ಟನ್ನು ಮೂಗು ಮೂಗು ಹಿಡ್ಕೊಂಡಿದ್ದ ಅವನ ಮೂಗು ಹಿಡ್ಕೊಂಡಿದ್ದಾನೆ ಅವನೇ ಹಿಡ್ಕೊಂಡಿದ್ದ ಹಾ ಬೇರೆಯವರಲ್ಲ ಅವನ ಮುಖ ಅವನ ಮೂಗನ ಅವನೇ ಹಿಡ್ಕೊಂಡಿದ್ದಾನೆ ಆ ಇದು 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 ಎಂಥದ್ದು ಮಾಲಾ ಪ್ರಯೋಗ ಹಿಡ್ಕೊಂಡಿದ್ದಾನೆ ಮೂಗಿಡ್ಕೊಂಡಿದ್ದಾನೆ ಅವನ ಮೂಗನ ಅವನೇ ಹಿಡ್ಕೊಂಡಿದ್ದಾನೆ ಒಳ್ಳೇದುಂಟು ಮತ್ತೆ ಉಸಿರಾಡ್ತಾನೂ ಇದ್ದ ಮೂಗಿಡ್ಕೊಳ್ಳೇ ಉಸಿರಾಡಾಗ್ಬಾರ್ದು ಅಂತಿಲ್ಲ ಮೂಗು ಹಿಡ್ಕೊಂಡ್ರೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಆ ಅವನಿಗಂತದೆ ಹಾ ಅಲ್ಲ ಅಲ್ಲ ಮೂಗಿಡ್ಕೊಳ್ಳೋದೇ ಮುಚ್ಚಿ ಅಲ್ಲ ಅವ್ನು ಅದು ಎಂಥದೋ ಕೈಯಲ್ಲಿ ಒಂದು ಎರಡೋ ಮೂರು ಎರಡುಗಳಲ್ಲಿ ಉಂಟ ನಾಲ್ಕೋ ಬೆರಳು ಅಲ್ಲಿ ಉಂಟು ನಾಲ್ಕೋ ಬೆರಳ ಅಲ್ಲ ಮೂರೋ ಎರಡೋ ಮೂರೋ ನಾಲ್ಕೋ ಬೆರಳ ಎರಡು ಮೂರು ನಾಲ್ಕೋ ಯಾವುದೋ ಕೆಲವು ಸಲ ಆಚೆ ಇತ್ತು ಕ್ರಮದಿಂದ ಹಿಡ್ಕೊಂಡು ಹಿಡ್ಕೊಂಡು ಕೆಲವು ಸಲ ಬಿಡ್ತಾರೆ ಇಲ್ಲವ್ರ ಕೆಳಗೆ ಕೆಲವರು ಮೇಲೆ ಕೆಲವು ಸಲ ಬಿಡ್ತಾರೆ ಹ ಅಲ್ಲ ಬೆರಳನ್ನು ಹಾ ಹಾ ಕಣ್ಣು ಸ್ವಲ್ಪ ಮೇಲೆ ಉಂಟು ಸ್ವಲ್ಪ ಕೆಳಗು ಉಂಟು ಹಾಗೊಂದು ಉಂಟಾ ಉಂಟು ಒಡೆಯ ಆ ಕಣ್ಣು ಮೇಲೆ ಸಣ್ಣ ಅಂದ್ರೆ ಒಂದು ಕಣ್ಣು ಮೇಲೆ ಒಂದು ಕಣ್ಣು ಕೆಳಗೆ ಅಂತ ಅಲ್ಲ ಆಹ್ ಕಣ್ಣೇ ಸ್ವಲ್ಪ ಮೇಲೆ ನೋಡಿದ ಹಾಗು ಬೇರೆಲ್ಲ ಅದು ಹೀಗೆ ಮಧ್ಯಕ್ಕೆ ಕೆಳಗೆ ನೋಡಿದ ಹಾಗೂ ಕಾಣ್ತದೆ ಅದು ಸನ್ಯಾಸಿಗಳು ಆದವರಿ ನಿಜವಾಗಿ ಏನು ಕಾಣುವುದಿಲ್ಲ ಬ್ರೂ ಮಧ್ಯದಲ್ಲಿ ದೃಷ್ಟಿಯನ್ನು ಇಟ್ಟಿದ್ದಾರೆ ಹೌದು ಬ್ರೂ ಮಧ್ಯದಲ್ಲಿ ಅದು ಬೇರೆ ಬೇರೆ ಮಾಡಬೇಡ ನೀನು ಮಧ್ಯದಲ್ಲೆಲ್ಲ ಯಾವಾಗಲೂ ಅದು ಮಧ್ಯದಲ್ಲೇ ಇರುದು ಯಾವಾಗಲೂ ಮರು ಮಧ್ಯದಲ್ಲೇ ಇರುವ ಬ್ರು ನಿನಗೆ ಬೇಕಾ ಬೇಡ ಆ ಸ್ಥಿತಿ ಗುರು ಮಧ್ಯದಲ್ಲಿ ದೃಷ್ಟಿಯನ್ನಿಟ್ಟು ಮೂಗಿನ ಮೇಲೆ ಬೆರಳಿಟ್ಟು ಇನ್ನೊಂದು ಕೈ ಇನ್ನೊಂದು ಕೈ ಪಕ್ಕದಲ್ಲಿ ಉಂಟು ಪಕ್ಕದಲ್ಲಿದ್ರೆ ತೆಗೆದಿಡ್ತಾರಾ ಆ ಕೈಯನ್ನು ನೋಡಿದ್ರೆ ತೆಗೆದಿಡುವ ಕೈ ಹಾಗೆ ಕಾಣುತ್ತದೆ ಕಾರಣ ಅದಕ್ಕೆ ಎರಡು ಕವಲುಂಟು ಭಗವಂತ ಕವಲುಗಳುಳ್ಳ ಕೈ ಕೈಯಲ್ಲ ಕವಲುಗಳಿಲ್ಲ ಸಾಧನದ ಮೇಲೆ ಕೈ ಇಡುದು ಅದೋ ಕೈ ಇದೋ ಕೈ ಅಂತ ಗೊತ್ತಾಗಲಿಲ್ಲ ನಿನ್ನಂಥವರಿಂದ ಬೇಗ ಹೋಗುತ್ತದೆ ಧರ್ಮ ನಮ್ಮ ದೇಶದಲ್ಲಿ ಯಾಕೆ ಇಟ್ಟದ್ದು ಅಂತೆ ನಿನ್ನ ತಲೆಯಲ್ಲಿ ಈಗ ಆಧಾರ ಆಧಾರ ಅಂದ್ರೆ ಕೈ ಸರಿ ಹೋಗದ ಹಾಗೆ ಹಾಗಲ್ವಾ ದಂಡದ ಮೇಲೆ ಇಡುದು ಅಲ್ಲ ಕೈ ಅಡಿಯಲ್ಲಿರುವುದು ದಂಡ ಕೈಯ ಅಡಿಯಲ್ಲಿರುವುದು ದಂಡ ದಂಡ ಅಲ್ಲ ದಂಡ ಅಲ್ಲ ಎರಡು ಏಕದಂಡಿ ಇದ್ದಾಗೆ ಸನ್ಯಾಸಿಗಳ ದಂಡ ಅದು ಧರ್ಮದಂಡ 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 ಅಲ್ಲ ಆ ವಸ್ತು ಧರ್ಮದಂಡ ಆ ವಸ್ತು ಧರ್ಮದಂಡ ಆಯ್ತಾ ಅಂತೂ ದಂಡ ಮಾಡ್ತೀನಿ ನೀನು ಇದ್ದವರನ್ನು ಪೂರ ಎಂತ ಒಂದು ಮಣಿಸರವನ್ನು ನೋಡ್ತಾ ಇದ್ದಾನೆ ಹೀಗೆ ಹೀಗಲ್ಲ ಹೀಗಲ್ಲ ಅದು ಮತ್ತೆ ಹೀಗೆ ನಿನಗೆ ತಿಂಗಳ ಲೆಕ್ಕದ್ದೇ ತಲೆಯಲ್ಲಿರುವುದು ಹೀಗೆ ಜಪ ಸರ ಅದು ಅವನದ್ದು ಬಹುಶಃ ದಿನದ್ದಿರ್ಬೇಕು ಹಾ ದಿನ ಒಂದು ತಿಂಗಳಿದ್ದು ಅವನದ್ದು ದಿನದ್ದು ಜಪಮಣಿ ಸರ ಅದು ಜಪಮಣಿ ಸರ ಅದು ಅವರಿಗಾಗಿ ಅಲ್ಲ ನಮಗೆ ಎಲ್ರಿಗಾಗಿ ಲೆಕ್ಕ ಮಾಡುದು ಅವರು ನಮಗೆ ಹೌದು ಅಂದ್ರೆ ಲೋಕಕ್ಕೆ ಒಳ್ಳೇದಾಗಲಿಕ್ಕೆ ಜಪ ಮಾಡುದು ಅವರಿಗಾಗಿ ಎಂತದ್ದೋ ಕೊಡ್ಲಿಕ್ಕೆ ಲೆಕ್ಕ ಮಾಡಿದ್ದಲ್ಲ ಲೋಕದ ಲೆಕ್ಕ ಅದು ಹಾಗೆ ಲೆಕ್ಕ ಮಾಡ್ತಾ ಆ ಕೂತಿದ್ದಾನೆ ಕೈಯಲ್ಲಿ ಜಪ ಸರ ಕಾವಿವ ಉಟ್ಟು ಕೈಯಲ್ಲಿ ಜಪ ಸರ ತೊಟ್ಟು ಜಪಸರವ ತೊಟ್ಟು ಅಂತ ಒಟ್ಟಿಗೆ ಜಪಸರವ ತೊಟ್ಟು ತೊಟ್ಟು ಅಂತ ಬೇರೆ ಹೇಳಿದ್ರೆ ಜಪಸರಕ್ಕೆ ತೊಟ್ಟು ಉಂಟು ಅಂತ ಜಪಸರವನ್ನು ತೊಟ್ಟು ಕಾವಿ ಅವನಿಗೆ ಒಂದು ಸಮಸ್ಯೆ ಉಂಟು ಏನು ಅವನಿಗೆ ಬಾಯಿ ಬರುವುದಿಲ್ಲ ಕಣ್ಣು ಕಾಣುವುದಿಲ್ಲ ಕಿವಿಯೂ ಹೇಳುವುದಿಲ್ಲ ಅದು ಹೇಗೆ ನಿನಗೆ ಗೊತ್ತಾಯ್ತು ನಾ ಮಾತಾಡಿಸಿದೆ ಅಲ್ಲ ಬಾಯಿಗೆ ಬರು ಸುಮ್ಮನೆ ಗೊತ್ತಿರೋದು ನಾನು ಅವನ ಮೂರು ಸಲ ಆ ಕಡೆ ಈ ಕಡೆ ಹೋದೆ ಅವನಿಗೆ ಗೊತ್ತಾಗಲಿಲ್ಲ ಹೇಗೆ ಗೊತ್ತಾದೀತು ನೋಡಿದ್ರಲ್ಲ ಇಲ್ಲಿಲ್ಲ ಕಂಡ್ರಲ್ಲ ಇಲ್ಲ ಅವ ಅಲ್ಲೇ ಇದ್ದಾನೆ ಮೇಲೆ ಅಲ್ಲ ಅಲ್ಲ ಅವ ಅಲ್ಲೇ ಇದ್ದಾನೆ ಅವ ಮೇಲೆ ಹೋಗ್ಲಿಲ್ಲ ಅಲ್ಲ ಅವರಿಗೆ ಬೋಧ ಇಲ್ಲ ಅವರಿಗೆ ಅವನಿಗೆ ಬೋಧ ಇರ್ಲಿಕ್ಕಿಲ್ಲ ಬೋಧ ಇಲ್ಲ ನೀನು ಹೇಳುವ ಅರ್ಥದಲ್ಲಿ ಅಲ್ಲ ಬಾಯಿಯ ಬೋಧ ಇಲ್ಲ ಅದೇ ಬಾಯಿಯ ಬೋಧೆ ಬಾಯಿಗೆ ಬೋಧ ಇಲ್ಲ ಅಲ್ಲ ನಿನಗಿಲ್ಲ ಬೋಧ ಮಾತಾಡಿ ನೀನು ಮಾತಾಡಿಸಿದ್ಯಾ ನಾನು ಆ ಕಡೆ ಈ ಕಡೆ ಹೋದೆ ಮೂರು ನಾಲ್ಕು ಸಲ ಗೊತ್ತಾಗಬೇಕಲ್ಲ ನಾನು ಅಲ್ಲಿ ಅವ ನೋಡ್ಲೇ ನೋಡ್ಲೇ ಇಲ್ಲ ಅಂದ್ರೆ ಕಾಣಲಿಲ್ಲ ಸರಿ ಕಾಣಲಿಲ್ಲ ಅಂದ್ರೆ ಅವ ಮೇಲೆ ಹೋಗಿದ್ದಾನೆ ನೀವ್ ಹೇಳಿದ ಮೇಲೆ ಗೊತ್ತಾಗೋದು ಮೇಲೆ ಹೋಗಲಿಲ್ಲ ಕರೆದೆ ಹಾ ಹೇಗೆ ಕರದಿ ಓಯ್ ಅಂತ ಕರೆದೆ ಹೆಸರು ಗೊತ್ತಿಲ್ಲ ಹಾಗೆ ಹಾಗೆ ಹೆಸರು ಗೊತ್ತಿಲ್ಲದವರನ್ನು ಮತ್ತೆ ಹೇಗೆ ಕರಿ ಅಂತ ಓಯ್ ಅದು ಒಂದು ಕ್ರಮ ಓಹ್ ಅವನಿಗೆ ಕೇಳುವುದೇ ಇಲ್ಲ ಮತ್ತೆ ಕೆಲವೆಲ್ಲ ಕೆಲವರನ್ನು ಕರಿಯುವುದು ಇಲ್ಲ ಕೆಲವರ ಹೆಸರು ಹೇಳಿ ಕೆಲವು ಕರೀಲೂಬಾರ್ದು ಮತ್ತೆ ಕೆಲವರು ಹೇಳುವ ಕ್ರಮ ಉಂಟು ಗೊತ್ತಾಯ್ತಾ ಅಂತಲೇ ಪ್ರಾರಂಭ ಹೌದು ನಾನು ಹಾಗೆ ಕೇಳಿದೆ ಗೊತ್ತಾಯ್ತ ಅಂತ ಮನೆಯಲ್ಲಿ ನಿನಗೆ ಹೇಳುದಿಲ್ಲ ಗೊತ್ತಾಯ್ತಾ ಅಂತ ಹೇಳ್ತಾರೆ ನನಗೆ ಗೊತ್ತಾಗ್ತದೆ ಅಂತ ಗೊತ್ತಿದ್ದೆ ಹೇಳುದು ನಡು ನಡುವೆ ಗೊತ್ತಾಯ್ತಾ ಅಂತ ಕೆಲವರು ಹೇಳುದುಂಟಂದ್ರೆ ಅವ್ರು ಇವ್ರಿಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಅವಂದೋ ಗೊತ್ತಾಗದ ಅಷ್ಟು ದೊಡ್ಡ ವಿಷಯ ಕೆಲವರು ಹೇಳೋದು ನಡು ನಡುವೆ ಮಾತ್ರ ಗೊತ್ತಾಗುವುದು ಅನ್ಯಾಯ ಪೂರ್ತಿ ಗೊತ್ತಾಗುವುದಿಲ್ಲ ಹಾ ಹೋಯ್ ಅಂತ ಹೇಳಿದ್ರೆ ಅವನಿಗೆ ಕೇಳಲಿಲ್ಲ ಹಾ ಆದರೂ ಬಿಡ್ಲಿಲ್ಲ ನಾನು ಏನು ಹೇಳಿದ್ದೀನಿ ಮಾತಾಡಿಸಿದಿ ಮಾತಾಡಿಸಿದೆ ಮಾತಾಡಿಸಿ ಎಲೆ ಎಲೆ ಹಾರುವ ಮ್ಯಾ ನೀನು ಇತ್ಯಾದಿ ಇತ್ಯಾದಿ ಬಹಳ ಕೇಳಿದೆ ಎಲೆ ಎಲೆ ಹಾರುವ ಒಂದು ಅವನಿಗೆ ಕಿವಿ ತಮ್ಮ ಆಗಮನ ತಾವು ಯಾರು ಹಾಗೆ ನೀವು ಅಲ್ಲೋ ಕೇಳಲಿಕ್ಕೆ ನಾವು ಅದೇ ಹೇಳಿದ್ರೆ ಮತ್ತೆ ನಮ್ಮ ನಮ್ಮ ಮಟ್ಟದಲ್ಲಿ ಅಲ್ವ ನಾವು ನಮ್ಮ ಮಟ್ಟ ನಾವು ನಮ್ಮ ಮಟ್ಟವನ್ನು ನಾವು ಸದಾ ಕಾದಿಟ್ಟುಕೊಳ್ತೇವೆ ಮಠವನ್ನಲ್ಲ ಪುಣ್ಯಕ್ಕೆ ಮನೆ ಮಾತ್ರ ಉಂಟು ಅದೊಂದು ಉಂಟು ಅವನಿಗೆ ಅದಿಲ್ಲ ಹಾ ಹಾಗೆ ಅವನಿಗೆ ಮಠವೂ ಇಲ್ಲ ಮನೆ ಮಠ ಬಿಟ್ಟ ಎರಡೂ ಇಲ್ಲ ಅಂತ ಕಾಣುತ್ತದೆ ಮಾತಾಡಿಸಿದಿ ಅಷ್ಟು ಮಾತಾಡಿಸಿದ್ರು ಒಂದ ಅವನಿಗೆ ಕಿವಿ ಕೇಳುವುದಿಲ್ಲ ಇಲ್ಲದಿದ್ರೆ ಬಾಯಿ ಬರುವುದಿಲ್ಲ ಅಲ್ಲ ಎರಡೂ ಬಂದು ಇದೆಯನ್ನು ಗಮನಿಸಲಿಲ್ಲ ಅಥವಾ ನಿನಗೆ ಉತ್ತರಿಸಬೇಕಾದವ ಅಲ್ಲ ಇಲ್ಲದಿದ್ರೆ ಕಣ್ಣು ಬಿಟ್ಟೆ ನಿದ್ದೆ ಮಾಡಿರಬೇಕು ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ ಕೆಲವರು ಹಾಗೆ ಮಾಡ್ತಾರೆ ಕಾವಲುಗಾರರು ಹಾಗೆ ಅದು ಅಭ್ಯಾಸ ಬೇಕಾಗ್ತದೆ ನಾವಲ್ಲ ಬೇಕಾದಾಗ ನಿದ್ರೆ ಬಂದು ಬೇಕಾದಾಗ ನಿದ್ರೆ ಬಿಡ್ಲಿಕ್ಕೆ ಸಾಧ್ಯಗಾರ ಪ್ರಾಮಾಣಿಕವಾಗಿ ತಮ್ಮ ಪಾದದ ಆಣೆಯಾಗಿ ಹೇಳ್ತೇನೆ ನಾ ಕಣ್ಣು ಬಿಟ್ಟು ನಿದ್ದೆ ಮಾಡುವ ಕ್ರಮ ಇಲ್ಲ ಹೇಳುದು ನನ್ನ ಪಾದದ ಆಣೆಯಾಗಿ ಮಾಡುವುದಿದ್ರೆ ಕಣ್ಣು ಮುಚ್ಚಿಯೇ ಹಾಗೆ ಇವಾಗ ಕಣ್ಣು ಬಿಟ್ಟು ನಿದ್ರೆ ಮಾಡಿದ್ರು ಬಿಟ್ಟು ನಿದ್ದೆ ಮಾಡಿದ ಹಾಗೆ ಕಂಡಿತು ಗಮನಿಸದವನಂತೆ ಒಂದೋ ಕೇಳಲಿಲ್ಲ ಇಲ್ಲದಿದ್ರೆ ಕೇಳಿದ್ರು ಹೇಳಲಿಕ್ಕೆ ಬಾಯಿ ಬರುವುದಿಲ್ಲ ಹಾಗಲ್ಲ ಅದು ತಪ್ಪಿಸುವುದಾ ಅದು ತಪ್ಪಿಸುದಾ ಹೌದು ಪರಿತಪಿಸುವುದು ತಪ್ಪಿಸುವುದಲ್ಲ ಪರಿತ ತಪ್ಪಿಸುವುದು ತಪ್ಪಿಸಿದ್ದು ಅಂತ ಹೇಳಿದಲ್ಲ ನಾನು ಪರಿತಪಿಸುವುದು ಪರಿತಪಿಸುವುದು ಅಲ್ಲ ಅಲ್ವ ಬರೇ ತಪ್ಪಿಸುವುದು ಆದ್ರಿಂದ ಅವರು ಸನ್ಯಾಸಿ ನಾವು ಮನುಷ್ಯರು ಅವ ಬರೇ ತಪ್ಪಿಸ್ತಾ ಇದ್ದಾನೆ ಕಾಣ್ತದೆ ಬರೇ ತಪ್ಪಿಸ್ತಾ ಇದ್ದ ಹಾ ಅಂದ್ರೆ ಬಾಯಿಯ ಗಮನ ಕೊಡಲಿಲ್ಲ ಎಂತದು ಗೊತ್ತಾಗ್ಲಿಲ್ಲ ನಾನು ಮತ್ತೆ ನನಗೆ ಖಂಡಿತ ನಾನು ಅವನಲ್ಲೆಲ್ಲ ಮಾತಾಡ್ಲಿಕ್ಕಿರುವ ಜನ ಅಲ್ಲ ನಾನು ಏನಿದ್ರು ನಿಮಗೆ ಇದು ಒಳ್ಳೆಯದು ಅವರಲ್ಲಿ ನಾನು ಮಾತಾಡಲಿಕ್ಕಿದ್ದ ಜನ ಅಲ್ಲ ಅದಕ್ಕಿಂತ ಕೆಳಗಿನ ಜನ ನಾನು ಮಾತಾಡಬೇಕು ಸ್ವಾಮಿ ತಾವು ತಪ್ಪುದಿಲ್ಲ ಮಾತಾಡುವ ಮಟ್ಟದ ಅಲ್ಲ ನಾನು ಬಡವ ಮಾತಾಡಬೇಕಾದ್ರೆ ನಾನು ಬಡವ ನಾವು ನಿರ್ಭೀತಿಯಿಂದ ನಿಮ್ಮ ಪಾದಗಳಲ್ಲಿ ನಿವೇದಿಸಬಹುದು ಹೌದಾದ್ರೆ ನಾವೆಂಥದ್ದು ದೂತ ಸ್ವಾಮಿ ಈ ನುಡಿಯ ಇದು ಚರಂತ ನುಡಿ ಕೇಳುತ್ತ ಸನ್ಯಾಸಿಗಳೊಬ್ಬರು ಉಪಸ್ಥಿತರಾಗಿದ್ದಾರೆ ಒಂದು ಕೆಲಸ ಮಾಡುವ ನೀವು ಒಂದು ದಂಡ ತೆಕ್ಕೊಳ್ಳಿ ನನ್ನ ಕೈಯಲ್ಲಿ ಒಂದುಂಟು ನಾವಿಬ್ಬರು ಹೋಗಿ ಎರಡರಲ್ಲಿ ಬೇಡ ಓಡಿಸಲಿಕ್ಕೆ ನೋಡುವ ಎಲ್ಲ ನೀನು ಆಡಿದ ಇದು ಈ ಸುದ್ದಿ ಯಾಕೆ ದೊರೆ ತಪ್ಪ ಇದು ವಾರ್ತೆ ಇದು ನುಡಿ ಇದು ನುಡಿ ಅಂದ್ರೆ ಸುವಾರ್ತೆ ಸುವಾರ್ತೆ ತಂದ ನಿನ್ನನ್ನು ಬಿಡುವುದಿಲ್ಲ ನಾನೇನು ತಪ್ಪು ಮಾಡಲಿಲ್ಲ ಈ ಸಲ ಕೊಡ್ತೇನೆ ಬೇಡ ಬಹುಮಾನ ಹಾ ಅದಾದಿತ್ತು ವರಯತಿಗಳು ಯತಿ ವರರು ಯತಿಗಳು ಬರಲಿಲ್ಲ ವರಯತಿಗಳು ಮಾತ್ರ ಬಂದದ್ದು ವರಯತಿ ಅಂದ್ರೆ ಏನು ವರಯತಿ ಅಂದರೆ ಗಂಡು ಯತಿ ಎಂಥದು ಗಂಡು ಯತಿ ವರ ಏನು ಏನರ್ಥ ಗಂಡು ಮದುವೆ ಗಂಡು ನಿನಗೆ ವರ ಶಬ್ದಕ್ಕೆ ಒಂದೇ ಅರ್ಥ ಅಲ್ವಾ ಒಂದೇ ಅರ್ಥ ವರ ಅಂದರೆ ಶ್ರೇಷ್ಠ ಶ್ರೇಷ್ಠ ಯತಿ ಯತಿ ಯತಿವರರು ಯತಿವರರು ಎಲ್ಲ ಇಬ್ಬರಿಲ್ಲ ಗೃಹಸ್ಥನಾದವ ನೋಡು ಯತಿಗಳು ಬಂದ ಸುದ್ದಿ ಕೇಳಿದುಗಳು ನಾ ಎದ್ದು ನಿಂತದ್ದು ಮತ್ತೆ ನನಗೆ ಗೊತ್ತಾದ್ದು ನನಗೂ ಮತ್ತೆ ಗೊತ್ತಾಯಿತು ಎಂತದ್ದು ಗೊತ್ತಾ ನೀವು ಎದ್ದು ನಿಂತದ್ದು ಇದು ನನ್ನ ವಿಷಯ ಹೇಳುದಾ ವಿಷಯವೇ ಹೇಳಿ ನನ್ನ ಆಗಲಿ ನೀವು ಎದ್ದು ನಿತ್ತ ಮೇಲೆ ನೀವು ಎದ್ದು ನಿಂತದ್ದು ನನಗೆ ಗೊತ್ತಾಯ್ತು ಅಭ್ಯಾಗತರಾಗಿ ಎಲ್ಲಿಂದಲೂ ಬರ್ತಾ ಇದ್ದ ವಿಶ್ವಾಮಿತ್ರ ಬಂದಾಗ ದಶರಥ ಚಕ್ರವರ್ತಿ ಎದ್ದು ನಿಂತು ನಾ ಎದ್ದು ಹೌದು ಈ ದೇಶದಲ್ಲಿ ಗೌರವ ಇರುವುದು ಯತಿತ್ವಕ್ಕೆ ಪ್ರಭುತ್ವಕ್ಕಲ್ಲ ಸಂಪತ್ತಿಗಲ್ಲ ಗೃಹಸ್ಥನಾದವನ ನನ್ನ ಧರ್ಮ ಏನು ಗೃಹಸ್ಥ ಅಂದ್ರೆ ಏನು ಗೃಹ ಬಳಿಕ ಇರುವ ಒಂದರ್ಥ ಒಂದರ್ಥ ಇನ್ನೊಂದು ಗೃಹಸ್ಥ ಅಂದ್ರೆ ಏನು ಮನೆ ಮಾಡಿಕೊಂಡು ಸಂಸಾರಿ ಆಗಿದ್ದವ ಹೌದು ಧನ್ಯೋ ಗೃಹಸ್ಥಾಶ್ರಮ ಅಂತ ಯಾಕೆ ಹೇಳುದು ಮನೆ ಮಾಡಿದ ಕಾರಣ ಹಾಗಲ್ಲ ಸನ್ಯಾಸ ಸನ್ಯಾಸ ಒಂದು ಆಶ್ರಮ ಗಾರ್ಹಸ್ತ ಒಂದು ಅವುಗಳಿಗೆ ಶ್ರೇಷ್ಠತೆ ಉಂಟು ಆದರೂ ಧನ್ಯೋಗ್ರಹಸ್ಥ ಆಶ್ರಮ ಯಾಕೆ ಯಾಕೆ ಉಳಿದ ಆಶ್ರಮಗಳು ಇದನ್ನು ಆಶ್ರಯಿಸಿ ಬದುಕುದು ಸ್ವಲ್ಪ ಕೆಳಗೆ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆರಾಧನೆ ಆದರೂ ಹೋಗುವ ಅವರಿದ್ದಲ್ಲಿ ಅಲ್ವಾ ಅದು ಯಾರು ಹೋಗಬಹುದು ಆ ಮಟ್ಟಕ್ಕೆ ವರಯತಿಗಳನ್ನು ಕಂಡು ಎರಗಬೇಕು ಎರಗುವರಗು ಭಕ್ತಿಪೂರ್ವಕವಾಗಿ ಎರಗದಿದ್ದರೆ ಎರಗದಿದ್ದರೆ ಅವನ ಜನ್ಮ ಏನ್ ಹೇಳ್ತಾರೆ ನಮ್ಮದು ನರಕ ಭಾಜನ ಅಂದ್ರೆ ಏನು ತೊಳೆಯದೇ ಇದ್ದ ಪಾತ್ರೆ ಭಾಜನ ಅಂದ್ರೆ ಪಾತ್ರೆ ನರಕ ಅಂದ್ರೆ ಕೊಳಕು ತೊಳೆಯದಿದ್ದು ನಿನ್ನ ಭಾಷೆ ಒಂದು ಅರ್ಥದಲ್ಲಿ ಹೌದು ನರಕಕ್ಕೆ ನಾವು ಭಾಜನರಾಗ್ತೇವೆ ನಮ್ಮ ಜೀವನವೆಂಬ ಪಾತ್ರ ನರಕ ನೀನು ಹೇಳುವ ಭಾಷೆಯಲ್ಲಿ ಕೊಳಕಾಗ್ತದೆ ಸತ್ತ ಮೇಲೆ ನಮಗೆ ನರಕ ಪ್ರಾಪ್ತಿ ಆಗ್ತದೆ ನನ್ನ ಕರ್ತವ್ಯ ಈಗಲೇ ಹೊರಡಬೇಕು ಈಗಲೇ ಹೊರಡ ಏನೆಲ್ಲ ಬೇಕು ಬೇಕು ಕರ್ಕೊಂಡು ಬೇಕು ಕರ್ಕೊಂಡು ಬರುದ ಹೌದು ಇಲ್ಲಿಗೆ ಅವನಿಗೆ ಕಣ್ಣು ಅವನನ್ನು ತದ್ದು ನಾನು ಹೋದ ಮೇಲೆ ಗೊತ್ತಾಗಬೇಕಲ್ವ ಹೋಗುವಾಗ ಏನು ಬೇಕು ಬ್ರಾಹ್ಮಣರು ಬೇಕು ಬ್ರಾಹ್ಮಣರು ಬೇಕು ಬನ್ನಿ ಬನ್ನಿ ಬ್ರಾಹ್ಮಣರು ವೈ ಎಂಥದ್ದು ಹಾಗೆ ಕರೆದ್ರೆ ಬರುದ ನಮ್ಮ ಪುರೋಹಿತರೇ ಬರಲಿ ಪುರೋಹಿತರೇ ಬರಲಿ ಮತ್ತೆ ಗೋಮಿಥುನ ಅದೆಂಥದ್ದು ದನ ಮತ್ತೆ ಎತ್ತು ಅಲ್ಲಾದ್ರೆ ವೃಷಭ ಅದು ಎತ್ತಾದೀತ ವೃಷಭಾದೀತ ಎಂಥದ್ದು ಎತ್ತಾದೀತ ವೃಷಭಾದೀತ ಅದು ಎಂಥದ್ದು ವ್ಯತ್ಯಾಸ ನೀ ಹೇಳಿದ್ದಲ್ಲ ವೃಷಭ ಅಂದ್ರೆ ಗೌರವದಿಂದ ಹೇಳೋದು ಎತ್ತು ಅಂದ್ರೆ ಆಡು ಮಾತು ಧರ್ಮ ವೃಷಭ ಆದ್ರಿಂದ ಹಾಗೆ ಕರ್ಕೊಂಡು ಹೋಗೋದು ಹಾಂ ಮತ್ತೆ ಬೇಕು ಮತ್ತೇನು ಬೇಕು ಮಂಗಳಾಕ್ಷತೆ ಮಂಗಳಾಕ್ಷತೆ ಎಂಥದ್ದು ಮಂಗಳಾಕ್ಷತೆ ಅಂದ್ರೆ ಮಂಗಳಾಕ್ಷತೆ ಮಂಗಳಾಕ್ಷತೆ ಮತ್ತೆ ನಿನಗೆ ಸುಲಭದ ಭಾಷೆಯಲ್ಲಿ ಹೇಳ್ತೇನೆ ಅವರಿಂದ ಪಡೆಯುವುದಕ್ಕೂ ಅವರ ಸ್ವಾಗತ ಕೆಂಪಕ್ಕಿ ಕೆಂಪಕ್ಕಿ ಎಂಥದ್ದು ಅನ್ನಕ್ಕೆ ತರುವುದು ಅನ್ನ ಮಾಡಲಿಕ್ಕೆ ತರುವುದು ಅದು ಕೊಚ್ಚಲು ನಾವು ಕೆಂಪಕ್ಕಿ ಅಂತ ಹೇಳೋದು ಒಡೆಯ ಹೌದು ನಿನಗೆ ಮಂಗಳಾಕ್ಷತೆ ಅಂದ್ರೆ ಗೊತ್ತಾಗೋದಿಲ್ಲ ಕೆಂಪಕ್ಕಿ ಅಂದ್ರೆ ಬೇರೆ ಅರ್ಥ ಮಾಡ್ತೀವಿ ಮೇಲೆ ಭಾಷೆಯಲ್ಲಿ ಮಾತಾಡಲಿಕ್ಕೆ ಉಪಾಯ ಇಲ್ಲ ಆಡು ಮಾತು ಹೇಳಲಿಕ್ಕೆ ನಿನಗೆ ಆಗುದಿಲ್ಲ ನಾವೇ ಹೇಳಿದ್ದಲ್ವ ನಾವು ಅದನ್ನು ದೇವರಿಗೆ ಕೊಡಬೇಕು ಅಂತ ಕುಂಕುಮ ಕರ್ಪೂರಾದಿಗಳನ್ನು ಮಿಶ್ರಣ ಮಾಡಿದ ತಂಡುಲ ತಂಡುಲ ಆರತಿ ಎತ್ತಲಿಕ್ಕೆ ಮಂಗಳಂಗಿ ಇರಬೇಕು ಆರತಿ ಹಾಡು ಇಡಲಿಕ್ಕೆ ಆರತಿ ಎತ್ತಲಿಕ್ಕೆ ಆರತಿ ಅಂತದ್ದು ಅಲ್ಲ ಆರತಿ ಬೇಕು ಆರತಿ ಬೇಕು ಮೊದಲು ಎತ್ತಲಿಕ್ಕೆ ಜನವೂ ಬೇಕು ಹೌದು ಮಂಗಳಂಗಿ ಇರಬೇಕು ವಾದ್ಯ ಬೇಕು ವಾದ್ಯ ಬೇಕು ಎಂತದ್ದು ಊದಲಿಕ್ಕೆ ಜನವೂ ಬೇಕು ವಾದ್ಯ ಬೇಕು ಅಂದ್ರೆ ಆಯ್ತಾ ಅದು ಸುಮ್ಮನೆ ವಾದ್ಯ ನಾನು ಓದುದ ನನಗೆ ಬರುವುದಿಲ್ಲ ಮಡೆ ವಾದ್ಯ ಓದಲಿಕ್ಕೆ ಮತ್ತೆ ನನಗೆ ಬರ್ತದ ಏನು ಮಾಡಲಿ ವಾದ್ಯ ವಾದಕರಾದ ಕಲಾವಿದರನ್ನು ಆ ತನ ವಿದ್ವಾಂಸವನ್ನು ಕರ್ಕೊ ಕರ್ಕೊಂಡೆ ಎಲ್ಲ ಬರ್ಕೊಳ್ಳಿ ಎಲ್ಲ ಬರ್ಕೊಳ್ಳಿ ಏನು ನೋಡ್ತೀರಿ ಹೊಡಿರಿ ನೋಡುವ ಹೊಡಿರಿ ಆಹಾ ಎಂತನೇ ಇದು ಕರುಣಾ ವಾರಿ ਕਰੁਣਾ <laughs> ಎಲ್ಲಿ ಎಲ್ಲಿ ಸನ್ಯಾಸಿಗಳು ಮರದ ಬಿಡೋದಲ್ಲಿ ಮರದ ಬಿಡೋದಲ್ಲಿ ಮರವೇ ಕಾಣುವುದಿಲ್ಲ ಮರ ಕಾಣುವುದಿಲ್ಲ ಕಟ್ಟೆ ಕಾಣುವುದಿಲ್ಲ ನನಗೆ ಕಾಣುತ್ತದೆ ನೀನು ಪರೀಕ್ಷೆ ಮಾಡಬೇಕು ನಾನು ಯಾಕೆ ಒಡೆ ಜ್ಯೋತಿ ಕಾಣ್ತದೆ ಮರ ಇದ್ದಲ್ಲಿ ಅವಳಲ್ಲಿ ಹೋದ್ಲು ಚಕ್ರ ತಿರುಗುತ್ತದೆ ಚಕ್ರ ತಿರುಗು ಎಂತದ ಇದು ಒಡೆಯ ನಾವು ಮನೆಗೆ ಹೋಗಿ ಬಾಯಾರಿಕೆ ಕೊಡ್ದು ಬರುವ ಚಕ್ರ ಎಲ್ಲ ತಿರುಗುವಾಗ ಹಾಗಲ್ವಾ ಪ್ರಭೆ ತಪಸ್ಸಿನ ಪ್ರಭೆ ಇರ್ಬೇಕು ಹಾ ಹಾ ಬಂದೂತವ್ರಲ್ಲೇ ಒಂದು ಧೈರ್ಯ ಆಯ್ತು ಏನು ನೀನಾ ಸಮಲ್ಲ ಇದು ನೀನಾ ಸಮಲ್ಲ ಇದು ಒಳ್ಳೆ ಕತೆ ಸಾಷ್ಟಾಂಗ ಯಾರಿದ್ದೇವೆ ಯಾವುದಾ ಸಾಷ್ಟಾಂಗ ಅಂದ್ರೆ ಏನು ನೀ ನಮ್ಮ ಅಂದ್ರೆ ನೀಲಕಂಠ ನಾಟಕ ಸಂಘ ಅಲ್ಲ ಅದು ನಿಜವಾದ್ದು ಅಲ್ಲ ನನ್ನದು ನಿಜವಾದ ಇದು ನಿಜವಾದ ನೀನು ಮಾತಾಡುವಾಗ ಹೌದಲ್ವ ಅಂತ ಗೊತ್ತಾಗುದಿಲ್ಲ ನನಗೆ ಗೊತ್ತಾಗೋದಿಲ್ಲ ಒಡೆಯ ಮತ್ತೆ ನಿನಗೆ ಎಂತದ್ದು ಗೊತ್ತಾಗೋದಿಲ್ಲ ಈಗ ಎಲ್ಲರೂ ಎರಗಿದ್ರು ಎಲ್ಲರೂ ಎರಗಿದ್ರು ಸಾಷ್ಟಾಂಗ ನಾನು ಮಾಡಿ ಪ್ರಣಾಮ ನಾನು ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡಿದೆವಾ ಮಾಡಿದೆವು ಪ್ರಮಾಣ ಅಲ್ಲ ಪ್ರಮಾಣ ಅಲ್ಲ ಪ್ರಮಾಣ ಪೂರ್ವಕ ಸಾಷ್ಟಾಂಗ ಅಂದ್ರೆ ಏನು ಸಾಷ್ಟಾಂಗ ಅಂದ್ರೆ ಎಂತ ಎಂಟು ಎಂಟು ಅಂಗಗಳು ಅಂಗಗಳು ಹಣೆ ಮೂಗು ಕದ್ದ ಎದೆ ಹೊಟ್ಟೆ ಕಾಲು ಸಹಿತ ಅಡ್ಡ ಬಿಡಬೇಕು ಹೊಟ್ಟೆ ಮುಟ್ಟಿದ್ರೆ ಸಾಕಾದೀತ ಅಂದ್ರೆ ಉಳಿದ್ ಹೊಟ್ಟೆ ಮುಟ್ಟಿದ್ರೆ ನೆಲಕ್ಕೆ ಮೊದಲು ಹೊಟ್ಟೆ ಮುಟ್ಟಿದ್ರೆ ಮತ್ತೆ ಯಾವುದು ಮುಟ್ಟುವುದಿಲ್ಲ ಅದಕ್ಕೆ ವ್ಯವಸ್ಥೆ ಒಮ್ಮೆ ಒಮ್ಮೆ ಆಚೆಗೆ ಈಚೆಗೆ ಮಲಗಿದ ಮೇಲ ಮೊದಲ ಮೊದಲ ಬೀಳುವುದ ಇನ್ನೊಂದು ವ್ಯವಸ್ಥೆ ಉಂಟು ಹೇಗೆ ಮನಸ್ಸಾ ನಾನಾ ನಾನು ಅದನ್ನು ಮಾಡ್ತೇನೆ ನಾನು ಅಡ್ಡ ಬೀಳುವಾಗ ನಿನಗೆ ಅಡ್ಡ ನಾನು ಅಡ್ಡ ನಾನು ನಿಮಗೆ ಅಡ್ಡ ಬೀಳುದಲ್ವ ಆರತಿ ಎತ್ತಿದ್ರು ಸುತ್ತು ಬಂದ್ರು ಸುತ್ತು ಬಂದ್ರು ವಾದ್ಯ ಬಾರಿಸಿದೆವು ಹಾಡು ಹಾಡಿದೆವು ಎಂಥದ್ದು ಕೇಳೋದಿಲ್ಲ ಅದು 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 ಯೋಗ ನಿಷ್ಠರ ತರದಿ ಕುಳಿತಿಹ ಅದೇ ಅಲ್ಲ ಹಾಗೆ ಗಮನವೇ ಇಲ್ಲ ಇಲ್ಲ ಅದಕ್ಕಾಗಿ ಮಾತಾಡಿಸುವುದು ಹೇಗೆ ಮಾತಾಡಿಸುವ ಯತಿಗಳೇ ಸ್ವಾಮಿ ಸನ್ಯಾಸಿ ಸಾಕಾಗುದಿಲ್ಲ ಓಯ್ ಇಲ್ಲ ಇದು ಹೇಳಿದ್ರೆ ನಿನಗೆ ಕೊಟ್ಟ ಬಹುಮಾನ ಹಿಂದೆ ತೆಗಿಬೇಕು ಇಲ್ಲ ಇಲ್ಲ ನಾವು ಮಾತಾಡಿಸುವ ಕ್ರಮ ಹಾಗೆ ಅಂತ ಹೇಗೆ ಹೇಳುವ ಕರುಣಾ ಸಮುದ್ರರುಣವಾರ ತಪಸ್ಸು ಮಾಡುವುದು ಲೋಕದ ಮೇಲೆ ಕರುಣ ಇಲ್ಲ ಮೇಲೆ ನಮಗೆ ವರಗುರುವೇ ಮಹನೀಯರು ತಾವು ತಾವು ಮಾತಾಡಬೇಕು ಅಂತೆಲ್ಲ ಕಣ್ಣು ಬಿಡಬೇಕು ನಿಮ್ಮ ವರ ವಾಚನ ಎಂಥದ್ದು ಪ್ರಯೋಜನ ಆಗುವ ಅಲ್ಲ ಅಮೃತ ವರ್ಷದ ಕೆಲವು ಬಿಂದುಗಳು ನಮ್ಮ ಮೇಲೆ ಸಿಡಿದರೆ ನಾನು ಸ್ವಲ್ಪ ದೂರ ನಿಲ್ತೇನೆ ಮಾತಾಡುವಾಗ ಬಿಂದುಗಳು ಸಿಡಿದರೆ ಮಾತಾಡುವಾಗ ಬಿಂದುಗಳು ಅದು ಕೆಲವರದ ಅಭ್ಯಾಸದಲ್ಲಿ ಅಥವಾ ಬಾಯಲ್ಲಿ ಏನಾದರೂ ಇದ್ರೆ ವರ ವಚನದ ಅಮೃತ ವರ್ಷ ಬೀಳುವುದು ಬಾಯಲ್ಲಿ ಇದ್ದದ್ದು ಬೀಳುವುದು ಉಗುಳಲ್ಲ ಅದಲ್ಲಿ ಬೆಂಕಿಗಳು ಬೆಂಕಿ ಮೂರು ಬೆಂಕಿಗಳು ನಾಶವಾಗ್ತವೆ ಇವರು ಬಾಯಲ್ಲಿ ತಾಪತ್ರಯ ಹಾಂ ನೀವೆಲ್ಲ ಏನು ಹೇಳೋದು ಕಷ್ಟಕ್ಕೆ ತಾಪತ್ರಯ ಎಷ್ಟು ತಾಪತ್ರಯ ತುಂಬ ಉಂಟು ಅಡೆಯ ನೂರಾರು ತಾಪತ್ರಯ ಕಳೆದ ವರ್ಷ ಹಾಂ ಈ ವರ್ಷ ಹಾಂ ಇನ್ನು ಬರುವ ವರ್ಷ ಉಂಟೋ ಗೊತ್ತಿಲ್ಲ ಅಂದರೆ ಎಂಥದ್ದು ಬೆಳಿಲಿಲ್ಲ ತಾಪತ್ರಯ ಅಲ್ಲ ತೋಟದಲ್ಲಿ ಆ ತೋಟದಲ್ಲಿ ಏನು ಉಂಟೋ ಗೊತ್ತಿಲ್ಲ ಮತ್ತೇನೆಲ್ಲ ಉಂಟು ತಾಪತ್ರಯ ಹೆಂಡತಿಗೆ ಜ್ವರ ಹೆಂಡತಿಯೇ ತಾಪತ್ರಯ ಅಲ್ಲಲ್ಲ ಮಗ ದೊಡ್ಡವ ಬಿದ್ದು ತಾಗಿಸಿಕೊಂಡಿದ್ದಾನೆ ಹ ಅವನ ಮೊಣಕಾಲಿಗೆ ಗಾಯ ಆಗಿದೆ ಅದು ಒಂದು ತಾಪ ಸಾಲ ಉಂಟು ಹ ಅದೊಂದು ತಾಪ ಮನೆಗೆ ಪೂರ್ಣ ಹೊದಿಕೆ ಆಗಲಿಲ್ಲ ಸಾರ್ವಜನಿಕವಾಗಿ ಹೇಳಬೇಡ ನನ್ನಲ್ಲಿ ಕೆಲಸ ಮಾಡುವವನಿಗೆ ಇಷ್ಟು ತಾಪತ್ರೆಯಲ್ಲ ನಾವು ತಾಪತ್ರಯ ಅಂದ್ರೆ ಕೇಳಿದ ಕೂಡಲೇ ಹೇಳುವುದಲ್ಲ ಹೇಳಿಲ್ಲ ಎಲ್ಲರೂ ಮುಗೀತಿತ್ತು ಈಗ ಹೇಳ್ತೇನೆ ಹಾಗೆ ಸೇರಿ ಎಷ್ಟು ತಾಪತ್ರಯ ನೂರ ಎಂಟು ನೂರ ಎಂಟು ಆದರೆ ತಾಪತ್ರಯ ಆಗುದೇ ಮೂರರಿಂದ ಭಾಗ ಭೌತಿಕ ಆಧ್ಯಾತ್ಮಿಕ ದೈವಿಕ ಮೂರು ತಾಪಗಳು ಅದನ್ನೇ ಬಹಳ ಕಂಡು ನೂರ ಆರು ಏಳು ಆ ಮೂರರಿಂದ ಭಾಗಿಸುವುದಲ್ಲ ಅಲ್ಲ ಅದೇ ಹೆಚ್ಚು ಕಾಣುವುದು ನಿಜವಾಗಿ ತಾಪಗಳು ಎಷ್ಟಿದ್ರು ವರ್ಗ ಮೂರೇ ನನಗೆ ತುಂಬ ಉಂಟು ಹೌದು ಅದೇ ಮೂರಲ್ಲಿ ಬರ್ತದೆ ಶರೀರಕ್ಕೆ ಬರುವುದು ಹೊರಗಿಂದ ಬರುವುದು ದೈವಿಕವಾಗಿ ಬರುವುದು ಹಾ 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 ಈ ತಾಪತ್ರಯ ಬೆಂಕಿಯನ್ನು ಸ್ವಾಮಿ ತಮ್ಮ ವರವಚನದ ಅಮೃತ ವರ್ಷವರು ಕರೆದು ಉಜ್ಜೀವಿಸಬೇಕು ಸಂಸಾರಿಗಳಾದ ನಮ್ಮನ್ನು ನಾನು ರೋಹಿಣೆಯ ಬಲಭದ್ರ ದೇವರಲ್ಲ ಬಲಭದ್ರ ವಾಸುದೇವ ಯದುಕುಲ ಜಾತ ಅಂಬ ಅಭಿವಾದೆಯ ನಾನು ಕೃಷ್ಣಾಂಗ್ರಜ ವಂದಿಸ್ತೇನೆ ಪ್ರಾಣಿ ಅಲ್ಲವಾ ಓಂ ಓಂಕಾರ ಭಯ ನೋಡು ಹೊಸ ವಾತಾವರಣ ನಾನು ನಿಮ್ಮ ಹಿಂದೆ ನಿಲ್ತೇನೆ ನನಗೆ ಬದಿಗೆ ನಿಲ್ ಓಂ ಥಕ್ ಸತ್ ಓಂ ತತ್ ಸತ್ ಎಂತದು ಥಕ್ಕದ ಸತ್ತಿತ್ತು ಅಂತಲ್ಲ ಥಕ್ ಚಕ್ ಬೈದದಲ್ಲ ಓಂ ತತ್ ಸತ್ ಅದುವೇ ಸತ್ಯ ಸತ್ ಅಂದ್ರೆ ಅದು ಅಲ್ಲಿ ಉಂಟು ಅದು ಮತ್ತೆ ಇದು ಇದು ಯಾವುದು ಗೊತ್ತಿಲ್ಲ ನಿನಗೆ ಬೇಡ ಬೇಡ ಅವ್ರು ಹೇಳ್ತಾರೆ ತತ್ವಂ ಮಸಿ ತತ್ವ ಮಸಿ ದೇವರೇ ಏನು ಮಸಿ ಮಸಿಯ ತತ್ವ ಮಸಿ ಅದಲ್ಲ ತತ್ವ ತ್ವ ಹಸಿ ಅದು ನಾನಲ್ಲ ನಾನು ಅಪ್ಪಣೆ ಆಗಲಿ ಸ್ವಾಮಿ ಭದ್ರ ಭದ್ರಕಾಳಿ ಭದ್ರೇ ನೀನೆ ಎಲ್ಲಿರುವೆ ಎಲ್ಲಿರುವೆ ಅಂತಪುರದಲ್ಲಿ ಅವರು ಭದ್ರ ಅಂತ ಹೇಳಿದ ದೇವಿಯನ್ನ ಆಗಿರಬೇಕು ಕಾಳಿಯನ್ನು ಹೇಳಿದ್ದಾರಲ್ಲ ತಮ್ಮ ತಂಗಿಯರೊಂದ್ ಎಂತ ಮಾತಾಡದಿ ಭದ್ರೆ ಭದ್ರೆ ಅಂತ ತಾವು ಕರೀತೀರಿ ನಿನಗೆ ಒಟ್ಟಾರೆ ಒಂದೊಂದು ಅಕ್ಷರದ ಒಂದೊಂದು ಜನ ಗೊತ್ತುಂಟು ಯಾರಯ್ಯ ಹಾ ಗೊತ್ತಿಲ್ಲ ಯಾರಯ್ಯ ನಾನು ಯೋಗ ಗುರುದೇವ ನಾನು ನಿಮ್ಮನ್ನೆಲ್ಲ ಕೇಳಿದ್ರು ಅಂದ್ರೆ ಅವರು ಯಾರು ಅಂತ ಗೊತ್ತಿಲ್ಲ ಹಾಗಲ್ಲ ಅರ್ಥ ಆಯ್ತಾ ಇಲ್ಲ ಅವರಲ್ಲಿ ಪ್ರಶ್ನೆ ಅದು ನೀನು ಹಾ ನೀನು ಯಾರು ಗೊತ್ತಿಲ್ಲ ನಾನು ಬಲರಾಮ ಅವರು ಸನ್ಯಾಸಿ ನಾನು ಅನಪಾಲಕ ಹಾಗಲ್ಲ ಅದು ನೀನು ಯಾರು ಕಷ್ಟಂ ಕೋಹಂ ಕುತಾಯ ಎಂತದ ಇದು ಗೊತ್ತಿಲ್ಲ ನಾನು ನಾನೆಂಬ ನಾನು ನಾನಲ್ಲ ಅಯ್ಯೋ ನೀನು ನೀನೆಂಬ ನೀನು ನೀನಲ್ಲ ಹೌದು ಸ್ವಾಮಿ ಪೂರ್ತಿ ಅರ್ಥ ಆಗಲಿಲ್ಲ ವಿಷಯ ಹೌದು ಗುರುಗಳು ಹೇಳ್ತಿದ್ರು ನಾನು ನೀನೆ ಅಯ್ಯಯ್ಯೋ ಅವರು ನಾನೇ ನೀನು ನನ್ನ ಭಾವ ದೊಡ್ಡ ಭಾವ ಇದೆಂತದು ಸಂಬಂಧ ಉಂಟ ನಿಮಗೆ ಅಲ್ಲ ನಾನು ನಿನ್ನ ಭಾವ ನಿನ್ನ ಭಾವನೆಯಲ್ಲಿ ಏನು ಭಗವಂತ ಸ್ವ ಸ್ವರೂಪ ಉಂಟಾ ತನ್ನಲ್ಲಿ ಉಂಟು ಭಾವ ಭಾವ ನೀನು ಹೇಳೋ ಭಾವ ಅಲ್ಲ ಭಾವನೆ ನೀನು ಅದಕ್ಕೂ ಭಾವನೆ ಅಂತ ಹೇಳುವೆ ಕಡೆಗೆ ನಾನು ಎಲ್ಲಿಯೋ ಇದ್ದೆ ಅವರು ಇಲ್ಲಿರ್ಲಿಲ್ಲ ಗೊತ್ತಾಯ್ತಾನ ಮಾತಾಡ್ಲಿಕ್ಕೆ ಬರುದು ನೀವಿ ಅಂತ ಹೇಳಿದೆಯಲ್ಲ ನೀನು ಈಗ ಮಾತಾಡುದಿಲ್ಲ ಅವರು ಕೇಳುದಿಲ್ಲ ಯೋಗದ ಮೇಲೆ ಆರೂಢನಾಗಿದ್ದೆ ಯೋಗದ ಮೇಲೆ ಆರೂಢ ಅಂದ್ರೆ ಏನು ಮೂಲಾಧಾರದಿಂದ ಮೇಲೆ ಹೋಗುದು ಧ್ಯಾನ ಧಾರಣ ದಾರಣ ಸ್ವಲ್ಪ ಮಹಿಳೆಯಿಂದ ಪ್ರಾರಂಭ ಮೇಲೆ ಕಾಣ್ತದೆ ಆಗಿಂದ ಸಮಾಧಿಯ ತನಕ ಸಮಾಧಿಗೆ ಸಮಾಧಿಗೆ ಹೋಗಿದ್ದಾರೆ ಎಂತದು ಸಮಾಧಿ ಸಮಾಧಿಯಾಗಿದ್ದಾರೆ ಅಂದ್ರೆ ಎಂತದ ಸಮಾಧಿಯಾಗಿದ್ದಾರೆ ಅಂದ್ರೆ ಅದಲ್ವ ಸಮಾಧಿ ಸ್ಥಿತಿಯಲ್ಲಿದ್ದರು ಹಾ ಹಾ ಈಗ ಕೆಳಗೆ ಬಂದ ಈಗ ಕೆಳಗೆ ಬಂದನು ಕಣ್ಣು ಮುಚ್ಚಿ ಹುಡುಕುತ್ತಾ ಇದ್ದೆ ಅಯ್ಯೋ ದೇವರೇ ಏನು ಕಣ್ಣು ಮುಚ್ಚಿ ಹುಡುಕು ಕಣ್ಣು ಬಿಡಿಸಿ ಹುಡುಕುವುದು ಲೌಕಿಕವಾದ್ದು ಕಣ್ಣು ಮುಚ್ಚಿ ಹುಡುಕುವುದೇ ನಿಜವಾದ ಹುಡುಕು ಅದಕ್ಕೆ ಮೊದಲನೇ ವಾಕ್ಯ ಸೇರಿಸು ನಾನು ಯಾರು ನೀನು ಯಾರು ನೀನು ನಾನೇ ನಾನು ನೀನೆ ಅದನ್ನು ಹುಡುಕುತ್ತಾ ಇರುವಾಗ ಕಣ್ಣು ಮುಚ್ಚಬೇಕು ಅಲ್ಲ ಅದನ್ನು ಹುಡುಕುವಾಗ ಕಣ್ಣು ಮುಚ್ಚುವುದೇ ಅದಕ್ಕೆ ಅಧ್ಯಾತ್ಮ ಅಂತ ಹೆಸರು ಅದನ್ನು ಅದೆನ್ನೋಣವೋ ಅವನೆನ್ನೋಣವೋ ಅವಳೆನ್ನೋಣವೋ ಅವಳೆನ್ನುವುದೇ ಸೂಕ್ತ ಯಾರು ಯಾರು ಹಾಗಲ್ವಾ ಭಗವತ್ ತತ್ವವನ್ನು ಮೂರು ರೀತಿಯಲ್ಲಿ ಹೇಳುದು ಅವನು ಶ್ರೀಮನ್ನಾರಾಯಣ ಶಿವ ಬ್ರಹ್ಮ ಅದು ಬ್ರಹ್ಮ ವಸ್ತು ತತ್ಸತ್ ಅವಳು ಮಾತೆ ದೇವಿ ಮಾಯಾ ಇತ್ಯಾದಿಗಳಿಂದ ಸ್ತ್ರೀ ರೂಪದಿಂದ ನಪುಂಸಕ ರೂಪದಿಂದ ಅಂದರೆ ಸ್ತ್ರೀ ಪುರುಷ ಅಲ್ಲದೆ ಪುಂ ರೂಪದಿಂದ ಮೂರು ರೀತಿಯಲ್ಲಿ ಆರಾಧನೆ ಮಾಡಿದರು ಅವರಿಗೆ ಪ್ರಿಯವಾದದ್ದು ಅವಳು ಎಂಬರು ಪತಾಯಿ ಎಲ್ಲಿರುವೆ ಎಲ್ಲಿದ್ರೂ ಬರಬೇಕು ನೀ ಕೂಗುದಕ್ಕ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಯಾರು ಲೋಕಭದ್ರೆ ಲೋಕ ಭದ್ರೆ ಅದು ಹೆಸರಲ್ವಾ ಲೋಕವಂದ್ಯಲಾದ ಲೋಕಭದ್ರೆ ಅವಳು ಅವಳು ಅವನು ಹೇಳುವ ಅವಳು ನೀನು ಅಲ್ಲ ನಾನು ಅವಳನ್ನು ಅಲ್ಲ ಎಂತದ್ದು ನಿನಗೆ ಅಷ್ಟೇ ಹೆದರಿಕೆ ಉಂಟ ನಿನ್ನ ಅವಳದು ಸರ್ ಹೆಸರಲ್ವಾ ಎಲ್ಲಿ ಹೇಳಬಾರದು ಸಮಾಧಿ ಸ್ಥಿತಿಯಲ್ಲಿದ್ದ ನಾನು ಈಗ ಬಹಿರ್ದೇಶಕ್ಕೆ ಬಂದೆ ಅಯ್ಯೋ ಅಯ್ಯೋ ದೇವರೇ ನಮ್ಮ ತೋಟದ ಶಬ್ದಕ್ಕಾಗುವ ಅರ್ಥವೇ ಬಾಹ್ಯ ಸ್ಥಿತಿಗೆ ಹಾ ಹಾ ಬಂದರು ಬಂದರು ಮುಂದೆ ಅಯ್ಯ ಓ ನಾವು ಮಳೆಯಲ್ಲಿ ನೆನೆಯುತ್ತೇವೆ ಮನೆಯಲ್ಲಿ ನೆನೆದೀರಿ ಬಿಸಿಲಲ್ಲೂ ನೆನೆಯುತ್ತೇವೆ ಅದು ಅವರಿಗೆ ಮಳೆ ಬಿಸಿಲು ವ್ಯತ್ಯಾಸ ಇಲ್ಲ ಈಗ ಅಷ್ಟು ಮಳೆ ಬರುವಾಗ ಅವರು ಎದಿದ್ದಾರೆ ಇತ್ತ ಚಳಿಯಲ್ಲೂ ನೆನೆಯುತ್ತೇವೆ ಚಳಿಯಲ್ಲೂ ನೆನೆಯುತ್ತೀರಿ ಮೂರು ಕಾಲದಲ್ಲಿಯೂ ಲೋಕಭದ್ರೆಯನ್ನು ನೆನೆಯುತ್ತೇವೆ ಯಾವಾಗಲೂ ನೆನೆಯುವುದಿಲ್ಲ ನೆನೆಯುವುದು ನೀರಿನಲ್ಲಿ ಮಳೆಯಲ್ಲಿ ನೆನೆಯುತ್ತೇವೆ ಚಳಿಯಲ್ಲಿಯೂ ನೆನೆಯುತ್ತೇವೆ ಬಿಸಿಲಿದ್ರೂ ನೆನೆಯುತ್ತೇವೆ ಕಷ್ಟ ಕಟ್ಟಲ್ಲ ಅದು ಸುಖ ಅಂತ ತಿಳಿದು ಕೆಳಗಿಳಿದು ಬಂದಾಗ ಎರಡು ಹೆಣಗಳನ್ನು ಕಾಣುತ್ತಾ ಇದ್ದೇನೆ ಎರಡು ಎರಡು ಹೆಣಗಳು ಎಂತದು ಒಂದು ನಾನು ಒಂದು ನೀನು ಅಯ್ಯೋ ವಾಸ್ತವವಾಗಿ ನಾವು ಯಾರು ನಾವು ಯಾರು ಈಗ ನಿನ್ನ ಕೈ ಉಂಟಲ್ಲ ಉಂಟು ಅದು ಯಾರ ಕೈ ನನ್ನ ಕೈ ನಿನ್ನ ಕೈ ನನ್ನ ಕೈ ಮೂಗು ನಂದೇ ನಿನ್ನ ಮೂಗು ನನ್ನ ಮೂಗು ಕಿವಿ ನಂದಿ ನಿನ್ನ ಕಿವಿ ನನ್ನ 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 ನಿನ್ನ ಮಗು ನಾನು ನೀನು ಬೇರೆ ಬೇರೆ ಹೌದು ಈಗ ನನ್ನ ಆಯುಧ ನಿಮ್ಮ ಆಯುಧ ನನ್ನ ವಾಹನ ಅಂತ ಇದ್ದ ಹಾಗೆ ನನ್ನ ಕೈ ನನ್ನ ಕಾಲ ಆಗಲಿಲ್ವಾ ನಿಮ್ಮ ಕೈ ನಿಮ್ಮ ಕಾಲ ಆಯ್ತು ಅಲ್ಲ ನಿನ್ನಗೂ ಹಾಗೆ ಅಲ್ವಾ ಹಾಗಾದ್ರೆ ನಾನು ಬೇರೆ ಆಗಲಿಲ್ವಾ ಆ ಅರ್ಥದಲ್ಲಿ ಶರೀರ ಇದು ಚಲಿಸುವ ನಿಮ್ಮ ಕೈ ಕಾಲಿಗಿಂತ ನೀವು ಬೇರೆಯಾ ಅವರು ಬೇರೆ ಅಂತಲ್ಲ ನಾನೇ ಬೇರೆ ಆಯ್ತು ನೀನು ಹಾಗೆ ನಾನು ಬೇರೆ ನಾನು ಬೇರೆ ಅಂತ ಗಟ್ಟಿ ಮಾಡಿಕೊಂಡು ಕೆಲಸ ಹೋಗ್ತದ ಅಂತ ಹೇಳಿರಿ ಅಂದ್ರೆ ಬೇರೆ ಆದರೆ ಇನ್ನು ಕೆಲಸ ಹೋಗ್ತದ ನೀನು ಹಾಗೆ ನಾನು ಹಾಗೆ ವಾಸ್ತವತಃ ತತ್ವತಃ ನಾವು ಚಲಿಸುವ ಶವಗಳೇ ಅದು ಅವರ ಮಟ್ಟದಲ್ಲಿ ಹೇಳುದು ನೀನು ಹೇಳಬೇಡ ವ್ಯಾವಹಾರಿಕವಾಗಿ ನೀನು ನೀನೆಂಬ ಈ ಡಿಂಬ ಅದರ ಹೆಸರೇನು ನಾನು ಬಲಭದ್ರ ನಿನ್ನೊಟ್ಟಿಗಿರುವ ಈ ಇನ್ನೊಂದರ ಹೆಸರೇನು ಇನ್ನೊಂದರ ಬಾಲಕ ವರ್ಷಕ್ಕೆ ಒಬ್ಬರನ್ನು ಅನುಗ್ರಹಿಸಬೇಕು ಅಂತಿದ್ದೇನೆ ನನ್ನ ಹೆಸರು ಎಂತದು ನಿನ್ನೋ ಇವತ್ತು ವರ್ಷಕ್ಕೆ ಒಂದು ಸಲ ಒಬ್ಬನಿಗೆ ಅದು ಕರೆಸಿ ನನಗೆ ನನ್ನ ಹೆಸರು ಹೇಳಿ ಬಿಡಬಹುದಿತ್ತೇನು ಹಾ ಹಿಡ್ಕೊಳ್ಳಿಕ್ಕೆ ಪರಮಹಂಸ ಪರಿವ್ರಾಜಕಾಚಾರ್ಯನಾಗಿ ಸುತ್ತಾಡ್ತಾ ಇದ್ದೇನೆ ಕೂತಿದ್ದ ತಾವು ಎಲ್ಲಿದ್ದೀರಿ ಅಂತ ತಮ್ಗೆ ಗೊತ್ತಿಲ್ಲ ಸ್ವಾಮಿ ಇದು ದ್ವಾರಕಾ ನಗರ ಇದು ದ್ವಾರಕೆಯೇ ಗೊತ್ತಿಲ್ಲ ಅವರು ಬಂದದ್ದೆಲ್ಲ ಅವಳು ಕರ್ಕೊಂಡು ಬಂದ ನಮ್ಮ ದ್ವಾರಕೆಯೇ ಗೊತ್ತಿಲ್ಲ ದ್ವಾರಕೆಯಲ್ಲಿರುವ ನೀನು ನಾನು ಬಲಹದ್ರ ನಾನು ಇಲ್ಲಿಯ ದೊರೆ ಅಂತ ಲೆಕ್ಕ ದೊರೆಗಳು ಒಡೆಯರು ಏನು ಹಾಗಂದ್ರೆ ದೊರೆ ಎಂದರೆ ಮಹಾರಾಜ ಜನನಾಯಕ ದೊರೆ ಅಲ್ಲದವನನ್ನೇನೆ ನೋಡ ಎಲ್ಲವೂ ಸುಮ್ಮಗೆ ದೊರೆಯೂ ಇಲ್ಲ ಪಾಲಕನೂ ಇಲ್ಲ ಪ್ರಜೆಯೂ ಇಲ್ಲ ಸುಳ್ಳು ಅಂತ ಆದರೆ ಬಹಳ ಹೊತ್ತಿನಿಂದ ಹೌದು ಭಕ್ತಿ ಪುರಸ್ಸರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ ಆಗಲೇ ಗೊತ್ತಾಗಿದೆ ನೀವು ಬಂದದ್ದು ಬಾಯಿ ಬಿಡ್ಲಿಲ್ಲ ನೋಡಿ ನಿನ್ನ ಪ್ರಾರ್ಥನೆಯೇ ನನ್ನನ್ನು ಹೊರಗೆ ತಂದಿತು ಕೆಳಗಿ ಅವರು ಒಳಗಿದ್ರು ಒಳಗೆ ಬಂದರು ಯಾರಯ್ಯ ನಿನ್ನ ಪ್ರಾರ್ಥನೆಯ ಉದ್ದೇಶವಾದರೂ ಏನು ನಿನಗೆ ಏನಾಗಬೇಕು